ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಲಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಅಧ್ಯಾತ್ಮ ರಾಮಾಯಣ. ನಿನ್ನೆ ದಿನ ಹಲವಾರು ರಾಮಾಯಣಗಳ ವಿಷಯವನ್ನು ನೋಡಿದ್ವಿ. ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣದ ಕಥೆಯನ್ನೇ ಹೆಚ್ಚು ನಾವು ಕೇಳ್ತಾ ಬಂದಿರ್ತೀವಿ. ಆದರೆ ಅಧ್ಯಾತ್ಮ ರಾಮಾಯಣದ ಬರುವಂಥ ಕೆಲವು ಪ್ರಸಂಗಗಳು ನಾವು ಕೇಳಿರ್ತೀವಿ, ಆದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿಲ್ಲ. ಉದಾಹರಣೆಗೆ, ಸೀತಾಮಾತೆಯನ್ನು ರಾವಣ ಕರೆದೊಯ್ದಾಗ ನಿಜವಾದ ಸೀತಾಮಾತೆ ಅಲ್ಲಿ ಇರಲಿಲ್ಲ ಅಲ್ವಾ? ನಿಜವಾದ ಸೀತಾಮಾತೆ ಅಗ್ನಿಯೊಳಗೆ ಇದ್ಲು. ಬೇರೊಬ್ಬ ಮಾಯಾ ಸೀತೆಯನ್ನು ಕರ್ಕೊಂಡು ಹೋದ ಅಂತೆಲ್ಲ ನಾವು ನೋಡ್ತೀವಿ ಕಥೆ. ಅದು ಅಧ್ಯಾತ್ಮ ರಾಮಾಯಣದಲ್ಲೇ ಬರುವಂಥ ವಿಚಾರ. ಹೀಗೆ ಈ ಇಲ್ಲಿ ಬಂದಿರುವಂಥ ಹಲವಾರು ವಿಚಾರಗಳು ನಾವು ಕೇಳಿದ್ರು ಇಲ್ಲಿಗೆ ಸಂಬಂಧಪಟ್ಟಿದ್ದು, ಇಲ್ಲೇ ಬಂದಿರೋದು ಅಂತ ನಮಗೆ ಗೊತ್ತಿಲ್ಲ. ಅಧ್ಯಾತ್ಮ ರಾಮಾಯಣ ವಾಲ್ಮೀಕಿ ರಾಮಾಯಣದಷ್ಟು ವಿಸ್ತೃತ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ, ಆದರೆ ಅಧ್ಯಾತ್ಮ ರಾಮಾಯಣದಲ್ಲಿ 3,653 ಶ್ಲೋಕಗಳು ಮಾತ್ರ ಇರೋದು. ಮುಖ್ಯವಾದಂಥ ಕಥಾಭಾಗ ಹಾಗೆ ಇದ್ದರೂ ಕೂಡ ಮುಖ್ಯವಾದ ವ್ಯತ್ಯಾಸ ನಿನ್ನೆ ನೋಡಿದಂತೆ ಏನು, ಅಧ್ಯಾತ್ಮ ರಾಮಾಯಣದಲ್ಲಿ ರಾಮನನ್ನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೇಳೋದಕ್ಕಿಂತ ಅಥವಾ ಆ ರೀತಿಯಲ್ಲಿ ಅವನನ್ನು ಜನಮಾನಸಕ್ಕೆ ತಲುಪಿಸೋದಕ್ಕಿಂತ ರಾಮನನ್ನು ಸಾಕ್ಷಾತ್ ಭಗವಂತನಾಗಿ ತೋರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವನ ದೈವತ್ವವನ್ನು ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನಿಸ್ತಾರೆ. ಅವನು ಸಾಮಾನ್ಯನಲ್ಲ ಅನ್ನೋದನ್ನು, ಅಥವಾ ಕೇವಲ ಒಬ್ಬ ಆದರ್ಶ ವ್ಯಕ್ತಿ ಅಷ್ಟೇ ಅಲ್ಲ, ಅವನು ದೇವನೇ ಆಗಿದ್ದಾನೆ. ನಮ್ಮ ಆತ್ಮೋದ್ಧಾರ ಯಾರ್ದಾದ್ರೂ ಕೈಲಿದ್ದರೆ ಅದು ಭಗವಂತನ ಕೈಯಲ್ಲಿ ಮಾತ್ರ ಇರೋದು. ಖಂಡನ ಭವಬಂಧನ ಜಗವಂದನ ವಂದಿತೋ ಮಾಯ್ ಏನು ಕೇಳಿದೀವೋ ಅದರಲ್ಲಿ ಭವಬಂಧನವನ್ನು ಖಂಡಿಸಿ, ಅಂದರೆ ಆ ಬಂಧನವನ್ನು ಕಡಿದು ಹಾಕಿ ನಮ್ಮನ್ನು ಉದ್ಧಾರ ಮಾಡುವಂಥ ಶಕ್ತಿ ಅವತಾರ ಪುರುಷರಿಗೆ ಮಾತ್ರ ಇರುತ್ತೆ ಅಂತ. ಯಾರೇ ಅಂದರೆ ಅವ್ರನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹಿರಿಯ ಸ್ವಾಮೀಜಿಯವರು ಒಂದ್ಸತಿ ವ್ಯಾಖ್ಯಾನ ಮಾಡಿದ್ರು. ಸೊ ಶ್ರೀರಾಮಕೃಷ್ಣರು ಅವತಾರ ಪುರುಷರಾಗಿರುವಾಗ ಮೋಕ್ಷ ಪ್ರದಾನವನ್ನು ಮಾಡೋದು, ಭವಬಂಧನದಿಂದ ಮುಕ್ತಗೊಳಿಸೋದಂದರೆ ಮೋಕ್ಷವನ್ನು ಕೊಡೋದು ಅಲ್ವಾ, ಮುಕ್ತಿಯನ್ನು ಕೊಡೋದು. ಇದು ಸಾಮಾನ್ಯ ಸಂತರಿಂದ ಅಥವಾ ಸಾಮಾನ್ಯ ಗುರುಗಳಿಂದಲ ಸಾಧ್ಯ ಇಲ್ಲ, ಅವತಾರ ಪುರುಷನಿಂದ ಮಾತ್ರ ಸಾಧ್ಯ ಅಂತ. ಹಾಗೆ ಇಲ್ಲಿ ಶ್ರೀರಾಮನನ್ನು ಸಾಕ್ಷಾತ್ ಮಹಾವಿಷ್ಣು ಅನ್ನೋ ವಿಚಾರಕರಿಗೆ ಒತ್ತನ್ನು ಕೊಡಲಾಗುತ್ತೆ. ಯಾಕಂದರೆ ಆತ್ಮೋದ್ಧಾರದ ದೃಷ್ಟಿಯಿಂದ ನೋಡಿದಾಗ ಅದಕ್ಕೆ ಇದು ಅಧ್ಯಾತ್ಮ ರಾಮಾಯಣ. ಇದು ಸಾಮಾಜಿಕವಾಗಿ ರಾಮ ಎಷ್ಟು ರೆಲೆವೆಂಟು, ಅಥವಾ ಕೌಟುಂಬಿಕವಾದ ಪರಿಸರದಲ್ಲಿ ರಾಮ ನಮಗೆ ಎಷ್ಟು ಪ್ರಸ್ತುತ ಆಗುತ್ತಾನೆ ಅನ್ನೋ ವಿಚಾರಗಳಿಗಿಂತ ಹೆಚ್ಚು ಒಬ್ಬ ಆಧ್ಯಾತ್ಮಿಕ ಜೀವಿ ಮುಕ್ತಿಯ ಕಡೆಗೆ ಹೋಗ್ತಾ ಇರುವಂಥ ಒಬ್ಬ ಆಧ್ಯಾತ್ಮಿಕ ಜೀವಿಗೆ ರಾಮ ಹೇಗೆ ಪ್ರಸ್ತುತನಾಗ್ತಾನೆ ಅಂತ. ಸೊ ನಮ್ಮ ಬಂಧನವನ್ನು ಅಥವಾ ಭವಸಾಗರವನ್ನು ದಾಟಿಸಬೇಕಾದ್ರೆ ನಮಗೆ ರಾಮನಂಥವನ್ನೇ ಬೇಕು. ಯಾರು? ಸಾಕ್ಷಾತ್ ಪರಮಾತ್ಮ. ಇದನ್ನೇ ನಾವು ಇದರಲ್ಲಿ ಉದ್ದಕ್ಕೂ ಬೇರೆ ಬೇರೆ ಸ್ತುತಿಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಪಾತ್ರಗಳ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿರೋದನ್ನು ನಾವು ನೋಡ್ತೀವಿ. ನಿನ್ನೆಯ ದಿನ ಸೀತಾಮಾತೆ ಹನುಮಂತನಿಗೆ ಶ್ರೀರಾಮ ಯಾರು ಅಂತ ಹೇಳ್ತಾ ಇದ್ದು ನೋಡ್ತಾ ಇದ್ವಿ. ಅವನು ಏನನ್ನೂ ಮಾಡುವಂತಹ ಆ ಶಕ್ತಿಯಿಂದಾಗಿ, ಮಾಯಾ ಶಕ್ತಿಯಿಂದಾಗಿ ಎಲ್ಲವೂ ಜಗತ್ತಿನಲ್ಲಿ ಏನೋ ಒಂದು ನಡೀತಾ ಇದೆ. ಆದರೆ ಇದೆಲ್ಲದರ ಹಿನ್ನೆಲೆಯಲ್ಲಿರುವಂಥ ಚೈತನ್ಯ ಶಕ್ತಿ ಶ್ರೀರಾಮನೇ ಆಗಿದ್ದಾನೆ, ಆ ಪರಬ್ರಹ್ಮವೇ ಶ್ರೀರಾಮನಾಗಿದ್ದಾನೆ. ಸನಾತನವಾದಂತಹ, ನಿತ್ಯವಾದಂತಹ, ಆನಂದ ಸ್ವರೂಪವಾದಂತಹ, ಅದ್ವಿತೀಯವಾದಂತಹ
ಪರಮಾತ್ಮ ಶಕ್ತಿ ಅನ್ನೋದೇನಿದೆಯೋ ಅದು ಸಾಕ್ಷಾತ್ ಶ್ರೀರಾಮನೇ ಅಂತ. ಇದಾದಮೇಲೆ ಯಾರ ಕಥೆಯನ್ನು ಹೇಳ್ತಾ ಇರೋದು? ಮಹಾದೇವ ಶಿವ ಪಾರ್ವತಿಗೆ ಶ್ರೀರಾಮನ ಕಥೆಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ, ಮೊದಲು ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಯಾರು ಈ ಶ್ರೀರಾಮ? ಕೇವಲ ವ್ಯಕ್ತಿನ ಭಗವಂತ ಅವತರಿಸಿದ್ರೆ ಬಂದ ಅಂದರೆ ನೋಡಿದ್ರೆ ಅವನು ಎಲ್ಲವನ್ನು ಮರೆತು ಇದ್ದಂತೆ ಇದ್ದಾನಲ್ಲ. ಯಾರು ಅವನು ನಿಜವಾಗ್ಲೂ ಅಂತ ಸೀತಾಮಾತೆ ತನ್ನ ಜಿಜ್ಞಾಸೆಯನ್ನು ಮುಂದಿಟ್ಟಾಗ ಶ್ರೀರಾಮ ಅವನು ಶಿವ ಶ್ರೀರಾಮ ಯಾರು ಅನ್ನೋದನ್ನು ವಿವರಿಸ್ತಾ ಇದ್ದಾನೆ ಪಾರ್ವತಿ ದೇವಿಗೆ. ಈಗ ಮುಂದುವರಿಸ್ತಾ ಇದ್ದಾನೆ, ರಾಮನೇ ನಿಂತು ಹನುಮಂತನಿಗೆ ಇನ್ನು ಕೆಲವು ಮಾತುಗಳನ್ನು ಹೇಳದಂತೆ. ಮೊದಲು ಸೀತಾಮಾತೆಗೆ ಹೇಳು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಈಗ ರಾಮನೇ ಹನುಮಂತನಿಗೆ ಹೇಳ್ತಾ ಇದ್ದಾನಂತೆ. ನೋಡು, ಆತ್ಮ ಅನಾತ್ಮ ಮತ್ತು ಪರಮಾತ್ಮ ಅಂತ ಹೇಳಿ ಮೂರು ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಆಕಾಶ ಇದೆಯಲ್ಲ, ಈ ಆಕಾಶ ಅಂತ ಹೇಳಿದ್ರೆ ಮೇಲೆ ಕಾಣುವಂಥ ಆಕಾಶ ಅಲ್ಲ, ಸ್ಪೇಸ್, ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರುವಂಥ ಆಕಾಶದಲ್ಲಿ ನಾವು ನೀವು ಎಲ್ಲ ಇರೋದು ಆಕಾಶದಲ್ಲಿ, ಭೂಮಿ ನಕ್ಷತ್ರಗಳು ಗ್ರಹಗಳು ಎಲ್ಲ ಸೂರ್ಯ ಎಲ್ಲವೂ ಇರೋದು ಆಕಾಶದಲ್ಲೇ. ಈ ಆಕಾಶ ಒಂದು ಏನಿದೆಯೋ ಇದು ನಮಗೆ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರುವಂಥ ಆಕಾಶ, ಎಲ್ಲೆಲ್ಲಿ ಸೃಷ್ಟಿ ಇದೆಯೋ ಅಲ್ಲೆಲ್ಲ ಆಕಾಶ ಇದೆ, ಹೌದಲ್ವಾ? ಸೃಷ್ಟಿ ಅನಂತವಾದರೆ ಆಕಾಶವು ಅನಂತವಾಗಿದೆ, ಇಡೀ ಸೃಷ್ಟಿ ಇರೋದು ಆಕಾಶದಲ್ಲೇ. ಇದು ಒಂದು ಆಕಾಶ ಆದರೆ ಈ ಆಕಾಶದಲ್ಲೇ ಈಗ ನೀರು ಬಗೆ ಬಗೆಯಲ್ಲಿ ಉದಾಹರಣೆಯನ್ನು ಕೊಡ್ತಾರೆ, ಏನು ಕೆರೆಗಳು ನದಿಗಳು ಸಮುದ್ರ ಇದೆಲ್ಲ ಇದೆ, ಇದೆಲ್ಲವೂ ಆಕಾಶದಲ್ಲೇ ಇದೆ. ಆಕಾಶ ಅದರೊಳಗೂ ವ್ಯಾಪಿಸಿಕೊಂಡಿದೆ ಅಂದರೆ ಇನ್ನೊಂದು ವಸ್ತುವಿನಲ್ಲೂ ಆಕಾಶ ಇದೆ. ಈಗ ಎಷ್ಟೋ ಈಗ ನಮ್ಮೊಳಗು ಈ ಆಕಾಶ ನಮ್ಮ ಹೊರಗೆ ಮಾತ್ರ ಇದೆ ಅಂತಲ್ಲ, ನಾವಿರೋದು ಆಕಾಶದಲ್ಲಿ ನಮ್ಮೊಳಗೂ ಆಕಾಶವೇ ಇದೆ, ಒಳಗೂ ಹೊರಗೂ ಎಲ್ಲವೂ ವ್ಯಾಪಿಸಿಕೊಂಡಿದೆ ಅಂತ ಹೇಳೋದಿದೆಯಲ್ಲ, ಇದು ಎರಡನೇ ಬಗೆಯ ಆಕಾಶ. ಮೂರನೇದು, ಈ ಆಕಾಶವನ್ನು ನೀರಿನಲ್ಲಿ ಪ್ರತಿಬಿಂಬವಾಗಿ ಕಾಣ್ತೀವಲ್ಲ, ಆ ಪ್ರತಿಬಿಂಬವು ಆಕಾಶವೇ ಆಗಿದೆ ಅಂತ. ಹಾಗೆ ಆ ಪರಮಾತ್ಮ ವಸ್ತು ನಿಜವಾಗಿ ಇರುವಂಥ ಆಕಾಶ ಎಲ್ಲ ಕಡೆಯೂ ಕೂಡ ವ್ಯಾಪಿಸಿಕೊಂಡಿರುವಂಥ ಆಕಾಶ ಯಾವುದಿದೆಯೋ, ಓತಪ್ರೋತವಾಗಿ ವ್ಯಾಪಿಸಿಕೊಂಡಿರುವಂಥ ಆಕಾಶದಂತೆ ಪರಬ್ರಹ್ಮ ವ್ಯಾಪಿಸಿಕೊಂಡಿದ್ದಾನೆ. ಓತಪ್ರೋತವಾಗಿ ಅಂತ ಹೇಳಿದ್ರೆ ಪರ್ವೇಸಿವ್, ಎಲ್ಲ ಕಡೆ ಅವನಿಲ್ಲದೇ ಇರುವಂಥ ಅಥವಾ ಅದಿಲ್ಲದೆ ಇರುವಂಥ ಒಂದೇ ಒಂದು ಸಣ್ಣ ಜಾಗವೂ ಇಲ್ಲ ಅಂತ, ಆ ರೀತಿಯಲ್ಲಿ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರೋದು ಅದು ಪರಬ್ರಹ್ಮನ ಒಂದು ಸ್ವರೂಪ. ಆದರೆ ಜೀವಿಗಳಾಗಿ ವ್ಯಕ್ತವಾಗತ್ತಲ್ಲ ಪರಬ್ರಹ್ಮ, ಅದು ಇನ್ನೊಂದು ಸ್ವರೂಪ. ಆದರೆ ಜೀವಿಗಳ ಬುದ್ಧಿಯಲ್ಲಿ ಆ ಚಿತ್ ಅಂತ ಹೇಳೋದು ಇಲ್ಲಿ ಚಿದಾಭಾಸ ಅಂತ ಹೇಳ್ತಾರೆ ಅದಕ್ಕೆ ವೇದಾಂತದಲ್ಲಿ. ಏನು ನಮ್ಮ ಬುದ್ಧಿಯಲ್ಲಿ ಅದು ಪ್ರತಿಬಿಂಬಿತವಾಗುತ್ತೆ, ಯಾವುದು ನಮ್ಮ ಬುದ್ಧಿಯ ಮೂಲಕ ನಾವು ಏನೇನೆಲ್ಲ ಅರ್ಥ ಮಾಡ್ಕೊಳ್ತೀವಿ ತಿಳ್ಕೊಳ್ತೀವಿ ಏನು ಮೋಕ್ಷ ಪಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ, ಜೀವನ ಪ್ರತಿಯೊಂದನ್ನು ನಡೆಸ್ತಾ ಇದೀವಲ್ಲ, ಹೇಗೆ ಸಾಧ್ಯ ಆಗ್ತಾ ಇದೆ? ಆ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾಗ್ತಾ ಇರೋದು ಯಾವುದು? ಅದೇ ಪರಮಾತ್ಮ, ಅದೇ ಚಿತ್ ಶಕ್ತಿ ಅಂತ ಹೇಳೋದೆ ನಮ್ಮ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಮೂರು ವಸ್ತುಗಳಿದೆ ಅಂತ ಹೇಳ್ತಾ ಶ್ರೀರಾಮ ಹನುಮಂತನಿಗೆ ಹೇಳ್ತಾ ಇದ್ದಾನೆ, ಇದರ ಮೂಲಕ ನೀನು ಅರ್ಥ ಮಾಡ್ಕೊಳ್ಬೇಕು. ತತ್ವಮಸಿ, ನೀನು ಅದೇ ಆಗಿದ್ದೀಯಾ ಅಂತ ಉಪನಿಷತ್ತಲ್ಲೆಲ್ಲ ಬರುತ್ತಲ್ಲ, ಆ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಪ್ರತಿಬಿಂಬ ಸತ್ಯ ಅಲ್ಲ, ಪ್ರತಿಬಿಂಬ ಸತ್ಯನ? ಸೂರ್ಯ ಒಬ್ಬನೇ, ಆದರೆ ನಾವಿಲ್ಲಿ ಒಂದು 20 ಬಕೆಟ್ಟು ಒಂದು 20 ಪಾತ್ರೆಗಳಲ್ಲಿ ನೀರಿಟ್ಟಿದ್ರೆ 20 ಸೂರ್ಯ ಕಾಣ್ತಾನೋ ಇಲ್ವೋ? ಪ್ರತಿಬಿಂಬಿತವಾಗಿರುವಂಥ ಸೂರ್ಯ ಸತ್ಯ ಅಲ್ಲವೇ ಅಲ್ಲ, ಆದರೆ ಪ್ರತಿಬಿಂಬಕ್ಕೂ ಕಾಣ್ತೀವಿ ನಾವು, ನೋಡೋ ಅನುಭವಕ್ಕೆ ಸಿಗತ್ತೆ. ಹಾಗೆ ಈ ಜೀವ ಜಗತ್ತು ಅನೇಕ ಕಾಣ್ತಾ ಇದ್ದೀವಿ, ಆದರೆ ಇದಕ್ಕೆ ನಿಜವಾದಂಥ ಅಸ್ತಿತ್ವ ಇಲ್ಲ. ನಿಜವಾಗಿ ಇರೋದು ಯಾವುದು? ಹೇಗೆ ಆ ಸೂರ್ಯ ಮಾತ್ರ ನಿಜ, ನೀರಿನಲ್ಲಿ ಪ್ರತಿಬಿಂಬ ಮಾತ್ರನೋ, ಹಾಗೆ ನಿಜವಾಗಿಯೂ ನಾವೆಲ್ಲ ಏನೂ ಇಲ್ಲ. ಆ ಮೂಲ ಪರಾತ್ಪರ ಪರಮಾತ್ಮ ಅವನೇ ಎಲ್ಲ ಜೀವಿಗಳಾಗಿ ಅಭಿವ್ಯಕ್ತವಾಗಿದ್ದಾನೆ. ಸೊ ಇರೋದು ಮಾತ್ರ ಯಾವುದಾಗಿದ್ರೆ ಅವನು ಮಾತ್ರ ಅಥವಾ ಅದು ಮಾತ್ರ. ತತ್ವಮಸಿ, ಗುರುಗಳು ಶ್ವೇತಕೇತು ಶಿಷ್ಯನಿಗೆ ಹೇಳ್ತಾರೆ, ಏನು ತತ್ವಮಸಿ ಶ್ವೇತಕೇತು, ನೋಡು ನೀನು ಅದೇ ಆಗಿದ್ದೀಯಾ, ನೀನು ಇದಲ್ಲ, ನೀನು ಅಂದ್ಕೊಂಡಿದ್ದೀಯಲ್ಲ ಇಂಥ ವ್ಯಕ್ತಿತ್ವ ಇಂಥ ಒಂದು ಐಡೆಂಟಿಟಿ ಇಂಥ ಒಂದು ಹೆಸರು ನಾಮ ರೂಪ ಇರುವಂಥ ವ್ಯಕ್ತಿ ಅಂತ ನೀನು ಭಾವಿಸ್ತೀಯಲ್ಲ, ಇದು ನೀನಲ್ಲ, ನಿಜವಾಗಿಯೂ ನೀನು ಯಾರು?
ಪ್ರತಿಬಿಂಬವಾಗಿ ನೀನಿದೆಯಾ ಅಷ್ಟೇ, ಪ್ರತಿಬಿಂಬ ಸತ್ಯ ಅಲ್ಲ. ನಿನ್ನೊಳಗೂ ಇರೋದು ಯಾರು? ಅದೇ ಪರಮಾತ್ಮ ಅಂಥೇಳಿ ಈ ಬಹಳ ರಹಸ್ಯ, ನಿಗೂಢವಾದಂಥ ರಹಸ್ಯವನ್ನು ತಿಳಿಯಪಡಿಸ್ತಾನಂತೆ. ಅದಕ್ಕೆ ಆಮೇಲೆ ರಾಮ ಹೇಳ್ತಾನೆ ಇದನ್ನು ಶ್ರೀರಾಮ ಹೃದಯ ಅಂತ ಹೇಳಲಾಗತ್ತೆ. ಇಷ್ಟು ಕೆಲವು ಶ್ಲೋಕಗಳನ್ನು ಇದನ್ನು ನಿತ್ಯ ಪಠಿಸುವವರಿಗೆ ಬಹಳ ಒಳ್ಳೆಯದಾಗತ್ತೆ. ಸಾರೂಪ್ಯವನ್ನೇ ಪಡ್ಕೊಳ್ತಾರೆ ಯಾರು ಇದನ್ನು ಪಠಿಸ್ತಾರೋ ಅವರು ನನ್ನನ್ನೇ ಪಡ್ಕೊಳ್ತಾರೆ ಅಂತ ಹೇಳಿ ಶ್ರೀರಾಮ ಹನುಮಂತನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಈಗ ಮಹಾಭಾರತದಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಭಗವದ್ಗೀತಾ ಅಂತ ಹೇಳ್ತೀವಿ. ಧರ್ಮವ್ಯಾಧನ ಬೋಧನೆ ಮಾಡಿದ್ದನ್ನು ವ್ಯಾಧಗೀತಾ ಅಂತ ಆಯ್ಕೆ ಮಾಡ್ಕೊಂಡು ಹೇಳ್ತೀವಿ, ಹೌದಲ್ವಾ? ಹಾಗೆ ಇದರಲ್ಲಿ ಆಯ್ದಂಥ ಕೆಲವು ಶ್ಲೋಕಗಳನ್ನು ಶ್ರೀರಾಮ ಹೃದಯ ಅಂತ ಹೇಳ್ತಾರೆ. ಎಲ್ಲಿ ನಮ್ಮ ಸ್ವಸ್ವರೂಪದ ಬಗ್ಗೆ ತಿಳಿಯಪಡಿಸಲಾಗಿದೆಯೋ ಆ ವಿಚಾರ, ನಿನ್ನೆ ಕೂಡ ನಾನು ಹೇಳಿದೆ ಈ ಮಾತನ್ನು, ಅಧ್ಯಾತ್ಮ ರಾಮಾಯಣದ ಇನ್ನೊಂದು ಬಹಳ ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಭಕ್ತಿ ಮತ್ತು ಜ್ಞಾನಗಳ ಸಮನ್ವಯವನ್ನು ನೋಡ್ತೀವಿ. ಭಕ್ತಿ ಇದ್ದಲ್ಲಿ ಜ್ಞಾನ ಬೇಕಾಗಲ್ಲ, ಜ್ಞಾನಕ್ಕೆ ಸ್ಥಾನ ಇಲ್ಲ, ಅಥವಾ ಜ್ಞಾನ ಇದ್ದಲ್ಲಿ ಭಕ್ತಿ ಬೇಕಾಗಿಲ್ಲ ಅಂತ ತಿಳಿಯದಿರುವವರ ಅಭಿಪ್ರಾಯ ಆಗಿರುತ್ತೆ. ಆದರೆ ಹಾಗಲ್ಲ, ಭಕ್ತಿ ಪಕ್ವ ಆಗಬೇಕಾದ್ರೆ ಅಲ್ಲಿ ಜ್ಞಾನ ಬೇಕು. ಅಂಧಭಕ್ತಿಯಲ್ಲಿ ಏನಾಗುತ್ತೆ, ಅಂಧಭಕ್ತಿ ಕೆಲವೊಮ್ಮೆ ಮತಾಂಧತೆಗೆ ಕಾರಣ ಆಗುತ್ತೆ. ನಾನು ಯಾವ ರೂಪದಲ್ಲಿ ದೇವರು ನೋಡ್ತೀನೋ ಅದು ಮಾತ್ರ ಸತ್ಯ, ಬೇರೆಲ್ಲವೂ ಸುಳ್ಳು. ಮತ್ತು ಈ ಜಗತ್ತೆಲ್ಲವೂ ಕೂಡ ಜಗತ್ತಾಗಿಯೇ ಕಾಣ್ತಾರೆ, ಜೀವಿಯಾಗಿಯೇ ಕಾಣ್ತಾರೆ, ಜೀವಿಗಳಾಗಿಯೇ ಕಾಣ್ತಾರೆ. ಆದರೆ ಜ್ಞಾನ ಏನು ಮಾಡುತ್ತೆ, ಜೀವ ಜಗತ್ತು ಎಲ್ಲವನ್ನೂ ಕೂಡ ಪರಮಾತ್ಮನಾಗಿ ಕಾಣುವಂತಹ ಒಂದು ಅರಿವನ್ನು ಮೂಡಿಸುತ್ತೆ ಜ್ಞಾನ. ಸೊ ಕೇವಲ ಭಕ್ತಿ ಅಂದರೆ ಪಕ್ವ ಆದಮೇಲೆ ಆ ಭಕ್ತಿಯಲ್ಲೂ ಕೂಡ ಎಲ್ಲವೂ ಬರುತ್ತೆ, ಆ ಜ್ಞಾನ ಉದಿಸುತ್ತೆ. ಆದರೆ ಜ್ಞಾನದೊಂದಿಗೆ ಸಾಗಬೇಕು. ವಚನ ವೇದದಲ್ಲಿ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾರೆ, ವಿಚಾರ ಮಾಡು, ವಿಚಾರ ಮಾಡು, ವಿಚಾರ ಮಾಡು, ನಿತ್ಯ ಅನಿತ್ಯ ವಸ್ತುಗಳ ಬಗ್ಗೆ ವಿಚಾರ ಮಾಡು ಅಂತ ಹೇಳ್ತಾರೋ ಇಲ್ಲೋ. ಅನುರಾಗವನ್ನು ತಾಳು, ಭಗವಂತನಲ್ಲಿ ಅನುರಾಗವನ್ನು ತಾಳು ಅಂತಲೂ ಹೇಳ್ತಾರೆ. ಆದರೆ ಜೊತೆ ಜೊತೆಗೆ ವಿಚಾರ ಮಾಡಿ, ಯಾವುದು ಸತ್ಯ, ಯಾವುದು ಅಸತ್ಯ, ಅನಿತ್ಯವಾದದ್ದು ಯಾವುದು, ಯಾವುದು ಶಾಶ್ವತವಾದದ್ದು, ಯಾವುದು ತಾತ್ಕಾಲಿಕವಾದದ್ದು, ಇದನ್ನೆಲ್ಲ ವಿಚಾರ ಮಾಡ್ತಾ ಇರುವಂತ ಮತ್ತೆ ಮತ್ತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗೇನೇ ಕೇವಲ ಜ್ಞಾನದ ಮಾರ್ಗ ಒಂದು ಸ್ವಲ್ಪ ಶುಷ್ಕ ಅನಿಸ್ಬಿಡುತ್ತೆ, ಅಲ್ಲಿ ಭಕ್ತಿಯ ರಸ ಕೂಡ ಇರಬೇಕು. ನಮ್ಮಲ್ಲಿ ಬುದ್ಧಿಯೂ ಇದೆ, ಹೃದಯವೂ ಇದೆ, ಎರಡೂ ಇದೆಯೋ ಇಲ್ಲವೋ? ಬುದ್ಧಿಗೆ ಮಾತ್ರ ಊಟ ಕೊಟ್ಟರೆ ಹೃದಯ ದುರ್ಬಲ ಆಗ್ಬಿಡುತ್ತೆ, ಅಥವಾ ಹೃದಯಕ್ಕೆ ಮಾತ್ರ ಊಟ ಕೊಟ್ಟರೆ ಬುದ್ಧಿ ದುರ್ಬಲ ಆಗ್ಬಿಡುತ್ತೆ. ಹಾಗಾಗಿ ಬುದ್ಧಿ ಹೃದಯ ಎರಡರ ವಿಕಸನವು ಮುಖ್ಯ. ಮತ್ತು ಇದು ಎರಡೂ ಕೂಡ ಪರಸ್ಪರ ವಿರೋಧ ಅಲ್ಲ, ಪರಸ್ಪರ ವಿಪರೀತವಾಗಿಲ್ಲ, ಎರಡೂ ಕೂಡ ಒಟ್ಟೊಟ್ಟಿಗೆ ಕೈ ಹಿಡಿದು ಮುಂದೆ ಹೋಗುವಂಥ ವಿಚಾರಗಳು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಇದು ಭಗವಂತನನ್ನು ಭಕ್ತಿ ಪ್ರಧಾನವಾಗಿ ಕಾಣುತ್ತೆ ಅಂತ ಹೇಳಿದ್ರು ಕೂಡ ಭಕ್ತಿ ರಸ ಇಲ್ಲಿ ತುಂಬಿದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಜ್ಞಾನ ಇದೆ. ಇದು ಶ್ರೀಮದ್ ಭಾಗವತದಲ್ಲೂ ನಾವು ನೋಡ್ತೀವಿ, ಭಾಗವತನ ಭಕ್ತಿ ರಸದಿಂದ ಕೂಡಿರುವಂಥ ಗ್ರಂಥ ಅಂತ ಪರಿಗಣಿಸೋದು. ಶ್ರೀಕೃಷ್ಣ ಭಕ್ತಿ, ಶ್ರೀಕೃಷ್ಣನನ್ನ ಸಂಪೂರ್ಣವಾಗಿ ಶರಣಾಗಿ ಅವನನ್ನು ಸಂಪೂರ್ಣವಾಗಿ ಅವನಲ್ಲಿ ಶರಣಾಗಿ ಅವನನ್ನು ನಮ್ಮ ಇಡೀ ಹೃದಯದಿಂದ ಅವನನ್ನು ಪ್ರೀತಿಸುವಂಥದ್ದು, ರಸದಿಂದ ಕೂಡಿರುವಂಥ ಭಕ್ತಿ ರಸದಿಂದ ತುಂಬಿ ತುಳುಕ್ತಾ ಇರುವಂಥ ಗ್ರಂಥ ಭಾಗವತ ಅಂತ ನಾವು ಹೇಳಿದ್ರು ಕೂಡ ಭಾಗವತವನ್ನು ಅಧ್ಯಯನ ಮಾಡಿದವ್ರು ಗೊತ್ತಿರುತ್ತೆ, ಅಲ್ಲಲ್ಲಿ ಅಲ್ಲಲ್ಲಿ ಜ್ಞಾನದ ತುಣುಕುಗಳು ಇದ್ದೇ ಇವೆ. ಶ್ರೀಕೃಷ್ಣ ನಿಜವಾಗಿಯೂ ಯಾರು, ಈ ಜೀವ ಮತ್ತು ಭಗವಂತನ ಸಂಬಂಧ ಏನು ಅನ್ನೋದನ್ನೆಲ್ಲ ನಾವು ನೋಡ್ತೀವಿ. ಇಲ್ಲಿ ಸರಳವಾಗಿ ಅರ್ಥ ಆಗೋದಕ್ಕೆ ಇದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಜ್ಞಾನ ಮಾರ್ಗದಲ್ಲಿ ಏನು ಹೇಳ್ತಾರೆ, ಪರಬ್ರಹ್ಮ ಒಂದೇ ಸತ್ಯ, ಈ ಜೀವ ಜಗತ್ತೆಲ್ಲ ಕನಸಿನ ಉಪಾಧಿಯಲ್ಲಿ ಸುಳ್ಳು. ಕನಸು ಸತ್ಯನ? ಇಲ್ಲ, ಸುಳ್ಳು. ಹಾಗೆ ಕನಸಿನೋಪಾದಿಯಲ್ಲಿ ನಮ್ಮ ಜೀವನ ಸುತ್ತಮುತ್ತ ನಡೀತಾರೋದು ಎಲ್ಲವೂ ಕೂಡ ಕನಸು, ಸುಳ್ಳು. ಪರಮಾತ್ಮ ಒಬ್ಬನೇ ಸತ್ಯ. ಸೊ ಏನು ಮಾಡಬೇಕು ಜ್ಞಾನ ಮಾರ್ಗದಲ್ಲಿ ಹೋಗುವಂಥ ಸಾಧಕ? ನಾನು ಅನ್ನೋದನ್ನೇ ಬಿಟ್ಬಿಡ್ಬೇಕು, ಯಾಕಂದರೆ ಇದು ಸುಳ್ಳು.
ನಾನು ಅಂತ ಹೇಳುವಂಥ ಈ ಐಡೆಂಟಿಟಿ, ಈ ಐಡೆಂಟಿಟಿ ಸಣ್ಣ ನಾನು ಇದೆಯಲ್ಲ, ಇದನ್ನು ಬಿಟ್ಟುಬಿಟ್ಟು ಒಳಗಿರುವಂಥ ನಿಜವಾದ ನಾನು ಅನ್ನು ಗುರುತಿಸ್ಕೊಳ್ಬೇಕು. ಗುರುತಿಸ್ಕೊಂಡವನು ಉದ್ಗರಿಸ್ತಾನೆ ಅಹಂ ಬ್ರಹ್ಮಾಸ್ಮಿ ಅಂತ ಗುರುತಿಸುವ ನೆಲೆಯಲ್ಲಿ. ಅಂದರೆ ಇವತ್ತು ನಾನು ಅನ್ನೋದನ್ನು ಯಾವ್ದು ನಾವು ನಂಬಿದೀವೋ ಆ ನಾನು ಅನ್ನೋದನ್ನು ಬಿಡೋದೇ ಜ್ಞಾನ ಮಾರ್ಗದ ರೀತಿ. ಹಾಗೆಯೇ ಭಕ್ತಿ ಮಾರ್ಗದಲ್ಲೂ ಏನು ಮಾಡಬೇಕು, ಈ ನಾನು ಅನ್ನೋದನ್ನೇ ಬಿಡಬೇಕಾಗಿರೋದು. ಪರಮಾತ್ಮ ನೀನೇ ಅಲ್ಲ, ನಾನೇನು ಅಲ್ಲ. ಶ್ರೀರಾಮಕೃಷ್ಣ ವಚನದಲ್ಲಿ ಏನು ಹೇಳಿದ್ ಮತ್ತೆ ಮತ್ತೆ, ಅಮ್ಮ ಜಗನ್ಮಾತೆ ಕಾಳಿ ನೀನೇ, ನೀನು ನಾನಲ್ಲ, ನಾನಲ್ಲ ನೀನು, ನೀನು ನೀನೇ ಎಲ್ಲವೂ ಆಗಿದೆಯಾ ಮತ್ತೆ ಮತ್ತೆ ಹೇಳ್ತಾರೋ ಇಲ್ವೋ ಶ್ರೀರಾಮಕೃಷ್ಣರು? ಆಲೋಚನೆ ಮಾಡಿ ನೋಡಿ, ಎರಡು ಮಾರ್ಗದಲ್ಲೂ ಕೂಡ, ಎರಡು ಮಾರ್ಗಗಳು ಕೂಡ ಬೇರೆನೇ ಅಂತ ಅನಿಸಿದ್ರು ಕೂಡ ಎರಡೂ ಮಾರ್ಗಗಳ ಗುರಿಯಲ್ಲಿ ಏನಾಗಬೇಕು, ಈ ನಾನು ಅನ್ನೋದನ್ನು ನಾವು ಅಳಿಸ್ಕೊಂಡಿರ್ಬೇಕು, ಬಿಟ್ಟುಬಿಟ್ಟಿರಬೇಕು. ಅದು ಅಸತ್ಯ, ಅದು ಅದು ಇಲ್ಲವೇ ಇಲ್ಲ. ಇಲ್ಲದಿರುವುದನ್ನು ನಾವು ಇದೆ ಅಂತ ಅಂದ್ಕೊಳ್ತಾ ಇದ್ದೀವಲ್ಲ, ಇದೇ ಮಾಯೆಯ ಪ್ರಭಾವದಿಂದಾಗಿ ನಾವು ಮಾಡ್ಕೊಳ್ತಾ ಇರೋದು. ಸೊ ಆ ವಿಚಾರವನ್ನು ಮಧ್ಯ 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 ಇಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಸೊ ಈ ಶ್ರೀರಾಮ ಹೃದಯದ ವಿಚಾರವನ್ನು ಹೇಳಿ ಆದಮೇಲೆ ಪಾರ್ವತಿ ಶಿವನಿಗೆ ಕೇಳ್ತಾ ಇದ್ದಾಳೆ, ಬಹಳ ಸಂತೋಷ ಆಯಿತು, ನನ್ನ ಸಂಶಯ ನಿವಾರಣೆ ಆಯಿತು, ಶ್ರೀರಾಮ ಯಾರು ಅನ್ನೋದು ಅರ್ಥ ಆಯಿತು, ಆದರೂ ನಿನ್ನ ಬಾಯಲ್ಲಿ ನಾನು ಶ್ರೀರಾಮನ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಅಂತ ಬಯಸ್ತೀನಿ ಅಂತ ವಿನಂತಿಸ್ಕೊಳ್ತಾಳೆ. ಶಿವನಿಗೆ ರಾಮನ ಕಥೆ ಹೇಳಬೇಕಂದ್ರೆ ಸಂತೋಷ ಆಗಲೇಬೇಕು, ಯಾಕಂದರೆ ಶಿವನ ಇಷ್ಟ ದೇವತೆ ಯಾರು? ಹಾಗಾಗಿ ಅವನು ಬಹಳ ಸಂತೋಷದಿಂದ ರಾಮನ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತು ಅವನು ಹೇಳ್ತಾನೆ, ನಾನೇ ಸ್ವತಃ ಇದನ್ನು ರಾಮನಿಂದಲೇ ಕೇಳಿದ್ದೆ ಅಂತ ಹೇಳ್ತಾನೆ ಶಿವ. ಬಹಳ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ಶ್ರೀರಾಮನೇ ನನಗೆ ಈ ಕಥೆಯನ್ನು ತಿಳಿಯಪಡಿಸಿದ್ದ. ಯಾರು ಈ ಕಥೆಯನ್ನು ಕೇಳ್ತಾರೋ ಅವರು ಎಲ್ಲ ಬಗೆಯ ಮರಣ ಭಯದಿಂದ ಮುಕ್ತರಾಗ್ತಾರೆ, ಅವ್ರ ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಮತ್ತು ಎಲ್ಲ ಅವತಾರಗಳ ಹಿನ್ನೆಲೆಯಲ್ಲಿ ಅಥವಾ ಎಲ್ಲ ಅವತಾರಗಳು ಬರುವ ಹಿನ್ನೆಲೆಯಲ್ಲಿ ಇರುವಂಥ ಕಥೆ ಏನು, ಭೂಮಿಯ ಮೇಲೆ ರಾಕ್ಷಸರ ಭಾರ ಜಾಸ್ತಿ ಆದಾಗ, ಅವರ ಕಾಟ ಜಾಸ್ತಿ ಆದಾಗ, ಜನರಿಗೆ ಭೂಮಿಗೆ ಅದರಿಂದ ತೊಂದರೆ ಆದಾಗ ಆ ನಿವಾರಣೆಯನ್ನು ಮಾಡೋದಕ್ಕೋಸ್ಕರ ಬರೋದು. ಹಾಗೆಯೇ ಈಗ ಭೂದೇವಿಗೆ ಕಷ್ಟ ಉಂಟಾದಾಗ ಅವಳು ಬ್ರಹ್ಮನಲ್ಲಿ ಹೋಗಿ ಕೇಳಿಸ್ಕೊಂಡಾಗ ಬ್ರಹ್ಮ ಎಲ್ಲ ದೇವತೆಗಳೊಂದಿಗೆ ಮಹಾವಿಷ್ಣುವಿನ ಹತ್ರ ಬಂದು ಅವನನ್ನು ಮೊದಲು ಸ್ತುತಿ ಮಾಡುತ್ತೆ. ಸ್ತುತಿ ಭಾಗ ಕೃಷ್ಣಾವತಾರದ ಬಗ್ಗೆ ಬರುವಾಗಲೂ ಅಷ್ಟೇ, ಮೊದಲು ಸ್ತುತಿ, ಹೇ ಪರಮಾತ್ಮ ನೀನು ಎಂಥವನು, ನೀನು ಭಕ್ತರಾದವರು ಭಗವಂತನ ಮಹಿಮೆಯನ್ನು ಅರಿತುಕೊಳ್ಬೇಕಾಗಿರೋದು ಬಹಳ ಬಹಳ ಮುಖ್ಯ. ಭಗವಂತ ನಮ್ಗೆ ಅರಿತುಕೊಳ್ಳಿಲ್ಲ ಅಂತಂದರೆ ಅವನ ಮಹಿಮೆ ಏನು, ಎಷ್ಟು ಅನಂತವಾದದ್ದು, ಎಷ್ಟು ಭವ್ಯವಾದದ್ದು. ಮತ್ತು ಅದಕ್ಕೊಂದು ಹೋಲಿಕೆ ಅನ್ನೋದೇ ಭೂಮಿಯಲ್ಲಿ ಇಲ್ಲ. ಅಂಥವನು ಪರಮಾತ್ಮ ಅನ್ನೋದು ನಮ್ಮ ಮನದಟ್ಟಾಗದೇ ಇದ್ರೆ ನಾವು ಪರಮಾತ್ಮನನ್ನು ಯಾಕೆ ಇಟ್ಕೊಳ್ತೀವಿ? ಆಸೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾವು ಪರಮಾತ್ಮನನ್ನು ಬಳಸಾರ್ಬೋದು, ಕಷ್ಟ ನೀಗಿಸ್ಕೊಳ್ಳೋದಕ್ಕೆ ಪರಮಾತ್ಮನನ್ನು ಬಳಸಾರ್ಬೋದು, ಆದರೆ ಹಾಗೆ ಅವನನ್ನು ಸುಮ್ಮನೆ ಪ್ರೀತಿಸ್ಬೇಕು. ಯಾವ ಕಾರಣವೂ ಇಲ್ಲದೆ ಹೇಗೆ ಪರಮಾತ್ಮ ಅಹೇತುಕವಾಗಿ ನಮ್ಮನ್ನು ಅವನು ಕಾಪಾಡ್ತಾನೋ, ಕರುಣೆಯಿಂದ ನಮ್ಮನ್ನು ನೋಡ್ಕೊಳ್ತಾನೋ, ಹಾಗೇನೇ ನಮ್ಮ ಭಕ್ತಿಯಲ್ಲೂ ಕೂಡ ಅದೇ ಅಹೇತುಕತೆ ಇರಬೇಕು. ನನಗೇನೋ ಅವಶ್ಯಕತೆ ಇದೆ, ಅಗತ್ಯ ಇದೆ, ಅದಕ್ಕೋಸ್ಕರ ನಾನು ಪರಮಾತ್ಮನ ಹತ್ರ ಹೋಗ್ತೀನಿ, ನಾನು ಸ್ಮರಣೆ ಮಾಡ್ತೀನಿ ಅಂತಲ್ಲ. ಏನಿಲ್ಲದೆಯೂ ಕೂಡ ಪರಮಾತ್ಮನ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ನಡೀತಾ ಇದೆಯಾ ಭಾವಿಸ್ತೀವ? ಹಾಗೆ ಭಾವಿಸ್ಬೇಕಾದ್ರೆ ಏನಗತ್ಯ? ಮಹಿಮೆ ಅರ್ಥ ಆಗ್ಬೇಕು, ಹೌದಲ್ವಾ? ಒಂದು ಆ ಮಹಿಮೆ ಒಂದು ಅರ್ಥ ಪಾಡಿಸ್ಕೊಡುತ್ತೆ ಏನು, ಮೊದಲನೇದಾಗಿ ಅವನ ಅದ್ಭುತವಾದಂತಹ ಅನಂತ ಲೀಲೆಗಳು, ಎರಡನೇದಾಗಿ ನಮ್ಮೊಳಗಿರುವಂಥ ಸತ್ಯ ಪರಮಾತ್ಮನಲ್ಲದೆ ಬೇರೆ ಏನೂ ಅಲ್ಲ ಅಂತ ಅರ್ಥ ಆದಾಗ ನೀನೇ ಅಪ್ಪ ಇಲ್ಲ, ನಾನೇನಲ್ಲ, ಅದು ತೋರಾಣಿಕೆ ಅಷ್ಟೆ ಅನ್ನೋದು ಅರ್ಥ ಆಗುತ್ತೆ. ಇದು ಭಕ್ತರಲ್ಲಿ ಮೂಡಬೇಕಾಗಿರುವಂಥ ಬಹಳ ಮುಖ್ಯವಾದಂತಹ ಮನಸ್ಥಿತಿ. ಯಾವುದೋ ಒಂದಕ್ಕೋಸ್ಕರ ನಾವು ಪರಮಾತ್ಮನನ್ನು ಬಳಸಾರ್ತೀವಿ ಅಂತಂದರೆ ಅದು ಕೂಡ ಭಕ್ತಿನೇ ಅಂತ ಕರೆಸ್ಕೊಳ್ಳುತ್ತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾಲ್ಕು ಬಗೆಯ ಭಕ್ತರಿದ್ದಾರೆ, ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು ಮತ್ತು ಜ್ಞಾನಿಗಳು ಅಂತ ಅಲ್ವಾ. ಅವರನ್ನೂ ಭಕ್ತರ ಸ್ಥಾನ ಭಗವಂತ ಏನೋ ಕೊಟ್ಟಿದ್ದಾನೆ,
ಆದರೆ ನಾವು ಭಗವಂತನನ್ನು ಪಡ್ಕೊಳ್ಬೇಕಾದ್ರೆ ಅಲ್ಲಿ ಕಿಂಚಿತ್ತು ವ್ಯಾಪಾರ ಇರಬಾರ್ದು, ಕಿಂಚಿತ್ತು ಕೂಡ ಏನು ಪ್ರತಿಯಾಗಿ ಕೇಳುವಂಥದ್ದು ಇರಬಾರ್ದು. ಸ್ವಾಮಿ ವಿವೇಕಾನಂದರು ಭಕ್ತಿಯೋಗದಲ್ಲಿ ಇದನ್ನು ಪ್ರೇಮಕ್ಕೋಸ್ಕರ ಪ್ರೇಮ ಅಂತ ಹೇಳ್ತಾರೆ, ಲವ್ ಫಾರ್ ಲವ್ ಸೇಕ್. ಯಾಕೆ ಭಗವಂತನ ಪ್ರೀತಿಯನ್ನು ಪ್ರೀತಿಸ್ತೀಯ ನೀನು? ಹಾಗೆ ಪ್ರೀತಿಸೋದ್ರಲ್ಲೇ ನನಗೆ ಆನಂದ ಇದೆ, ಅದರಿಂದ ನನಗೆ ಅನುಕೂಲ ಆಗುತ್ತೆ, ಅದರಿಂದ ನನಗೆ ಕಷ್ಟ ಹೋಗುತ್ತೆ, ಅದರಿಂದ ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಬೇಕು, ಈ ಕಾರಣಕ್ಕಾಗಿ ಅಲ್ಲ. ಯುಧಿಷ್ಠಿರನಿಗೆ ಬಹುಶಃ ದ್ರೌಪದಿನೇ ಕೇಳ್ತಾಳೆ ಅನಿಸುತ್ತೆ, ಅಲ್ಲ ಯುಧಿಷ್ಠಿರ ಇಷ್ಟು ಕಷ್ಟ, ನೀನು ಭಗವಂತನನ್ನು ಇಷ್ಟಿಟ್ಕೊಂಡು ಧರ್ಮದ ಮಾರ್ಗದಲ್ಲಿ ನಡೆದು ಕೂಡ ಇಷ್ಟೊಂದು ಕಷ್ಟ ನಾವು ಅನುಭವಿಸ್ತಾನೇ ಇದ್ದೀವಲ್ಲ, ಪಾಂಡವರ ಕಷ್ಟಕ್ಕೆ ಕೊನೆ ಇಲ್ಲ ಅಂತ ಒಂದು ಮಾತು ಅಲ್ವಾ? ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಬರ್ತಾನೇ ಇತ್ತು. ಹಾಗಿರುವಾಗ ನೀ ಇಷ್ಟೊಂದೆಲ್ಲ ಮಾಡಿ ಏನು ಅದ್ರ ಪ್ರಯೋಜನ ಅಂದಾಗ ಯುಧಿಷ್ಠಿರ ಹೇಳ್ತಾನೆ, ನೋಡು ಹಿಮಾಲಯವನ್ನು ನೋಡಿ ಆನಂದಿಸೋದು ಅದರಿಂದ ನಮಗೇನೋ ಲಾಭ ಇದೆ ಅಂತೆಲ್ಲ, ಹಿಮಾಲಯ ಅಷ್ಟು ಸುಂದರವಾಗಿದೆ. ಏನೋ ಒಂದು ಭವ್ಯವಾದಂಥ ವಸ್ತುವನ್ನು ನೋಡಿದಾಗ ಮನಸ್ಸು ಮುಖವಾಗುತ್ತೋ ಇಲ್ಲೋ? ನಮಗೇನಾದ್ರೂ ಹಿಮಾಲಯ ನೋಡೋದಕ್ಕಂತಲೇ ಹೋಗ್ತೀವಿ, ಹೌದಲ್ವಾ? ರಮ್ಯವಾದ ಪ್ರಕೃತಿ ಸ್ಥಳಗಳನ್ನು ನೋಡೋದಕ್ಕೆ ಮನುಷ್ಯ ಎಷ್ಟೆಷ್ಟು ದೂರ ಪ್ರಯಾಣ ಮಾಡಿ ಹೋಗ್ತಾನೆ, ಏನಾದರೂ ಪ್ರಯೋಜನ ಇದೆಯಾ ಅದರಿಂದ? ಅಂದರೆ ಭೌತಿಕ ಜೀವನಕ್ಕೆ ಪ್ರಯೋಜನ ಇದೆಯಾ? ಇಲ್ಲ, ಮನಸ್ಸಿಗೆ ಆನಂದ ಆಗುತ್ತೆ. ಹಾಗೆ ಯಾವಾಗ ನಾವು ಸುಮ್ಮನೆ ಭಗವತ್ ಸ್ಮರಣೆಯನ್ನು ಆ ಆನಂದಕ್ಕೋಸ್ಕರ ಅಂತ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ, ಆಗ ಪಕ್ವವಾದಂಥ ಭಕ್ತಿ ನಮ್ಮಲ್ಲಿ ಬಂದಿದೆ ಅಂತ. ಸೊ ಆ ಭಕ್ತಿ ಬರಬೇಕಾದ್ರೆ ಆ ಭವ್ಯತೆ ಅನ್ನೋದು ನಮ್ಮ ಮನಸ್ಸಿಗೆ ಗೋಚರ ಆಗಬೇಕು. ಭವ್ಯತೆ ಇದ್ದಲ್ಲಿ ಒಂದು ಮನಸ್ಸು ತಲೆಬಾಗುತ್ತೆ, ತಲೆಬಾಗುತ್ತೆ, ಆಹಾ ಏನು ಸುಂದರ. ಆಮೇಲೆ ಈಗ ಒಂದು ಸಮುದ್ರದ ಮುಂದೆ ಒಬ್ಬರೇ ಕೂತಾಗ ಪ್ರತಿಯೊಬ್ಬರಿಗೂ ಆ ಭಾವ ಬರುತ್ತೆ, ಈ ಸಮುದ್ರದ ಅಗಾಧತೆಯ ಅದರ ಆಳ ಅಗಲದ ಮುಂದೆ ನಾವು ಎಷ್ಟು ಅಲ್ಪ ಅನಿಸುತ್ತೋ ಇಲ್ಲ. ಗಲಾಟೆ ಇರುವಂಥ ಸಮುದ್ರ ತೀರಕ್ಕೆ ಹೋಗಬಾರ್ದು, ಸ್ವಲ್ಪ ಈ ಕಾಂಟೆಂಪ್ಲೇಷನ್ ಮಾಡುವಂಥ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆದರೆ ಸಮುದ್ರದ ತೀರವೇ ನಮಗೆ ಕಾಣಿಸೋದಿಲ್ಲ. ನಾವು ನಿಂತಿರೋ ತೀರ ಬಿಟ್ಟರೆ ಉಳಿದ ತೀರ ಕಾಣಿಸುತ್ತಾ? ಅಷ್ಟು ವ್ಯಾಪಕವಾಗಿ ಆಳ ಅಂತೂ ಆಲೋಚನೆ ಮಾಡಲೇಬೇಡಿ, ಎಂಥ ದೊಡ್ಡ ಪರ್ವತಗಳು ಕೂಡ ಅದರೊಳಗೆ ಮುಳುಗೋಗ್ಬಿಡ್ಬೇಕು, ಅದಕ್ಕಿಂತ ಆಳ ಇರುವಂಥ ಜಾಗಗಳೆಲ್ಲ ಇವೆ ಸಮುದ್ರದಲ್ಲಿ. ಸೊ ಅಂಥ ಸಮುದ್ರದ ಮುಂದೆ ನಿಂತಾಗ ನಮ್ಮ ಅಲ್ಪತೆ ನಮಗೆ ಭಾಸವಾಗುತ್ತೆ. ಹಾಗೇನೇ ಭಗವಂತನ ಆ ಅನಂತತೆ ನಮ್ಮ ಮನಸ್ಸಿಗೆ ಗೋಚರವಾದಾಗ ನಾನೇನು ಅಲ್ಲ ಅನ್ನೋದು ಸಹಜವಾಗಿ ನಮಗೆ ಅರ್ಥ ಆಗುತ್ತೆ, ಸಹಜವಾಗಿ ಶರಣಾಗತಿ ಉಂಟಾಗುತ್ತೆ, ಸಹಜವಾಗಿ ಇದೇ ಅಲ್ವಾ ಆನಂದದಾಯಕವಾದದ್ದು, ಇದೇ ಅಲ್ವಾ ಆನಂದಕಾರಿಯಾದದ್ದು ಅಂತೇಳಿ ಆ ಪರಮಾತ್ಮನಲ್ಲೇ ಮನಸ್ಸು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಮನನ್ನ ಆದರ್ಶ ವ್ಯಕ್ತಿಯಾಗಿ ನಾವು ಸ್ವೀಕರಿಸೋದು ಮುಖ್ಯ ಇಹಲೋಕದ ಜೀವನಕ್ಕೆ. ಆದರೆ ನಾವು ಪರಗತಿಗೋಸ್ಕರ ರಾಮನನ್ನು ಯಾವ ರೀತಿಯಲ್ಲಿ ಬೆಳೆಸಾರಬೇಕು? ಇವನೇ ಎಲ್ಲವೂ ಆಗಿದ್ದಾನೆ, ಇವನೇ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ, ಶುದ್ಧ ಬ್ರಹ್ಮ ಪರಾತ್ಪರ ರಾಮನಾಗಿದ್ದಾನೆ. ಏನ ಮಾತಿನ ಅರ್ಥ? ರಾಮನಾಮ ಸಂಕೀರ್ತನೆ ಆಡ್ತೀವಿ ನಾವು, ಮೊದಲನೇ ನಾಮದಲ್ಲಿ ಅಳಗಿಸಿಟ್ಬಿಟ್ಟಿದ್ದಾರೆ. ಕೃಷ್ಣನಾಮ ಸಂಕೀರ್ತನೆಯಲ್ಲಿ ಸತ್ಯ ಸನಾತನ ಸುಂದರ ಶ್ಯಾಮ, ಸತ್ಯ ಸನಾತನ, ಅದು ಅದೇ ಅರ್ಥ. ಪರಬ್ರಹ್ಮಕ್ಕಿರೋದು ಇನ್ನೊಂದು ಹೆಸರೇ ಸತ್ಯ, ಇನ್ನೊಂದು ಹೆಸರೇ ಸನಾತನ, ಇನ್ನೊಂದು ಹೆಸರೇ ನಿತ್ಯ. ಸೊ ಇವರೆಲ್ಲ ಅವತಾರ ತಾಣಿ ಬಂದರೂ ಕೂಡ ಅಷ್ಟೇ ಅಲ್ಲ, ಅವರ ಸ್ವರೂಪ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಅವರ ಶಕ್ತಿ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಅದನ್ನು ದಾಟಿಯೂ ಕೂಡ ಸರ್ವವ್ಯಾಪಿಯಾಗಿರುವಂತಹ ಶಕ್ತಿ ಈ ಅವತಾರ ಪುರುಷರು ಅನ್ನೋದು ನಮಗೆ ಮನದಟ್ಟಾಗೋದಕ್ಕೆ ಈ ಮಾತುಗಳು. ಸೊ ಬ್ರಹ್ಮ ಕೂಡ ಅದೇ ಒಂದು ಭಕ್ತಿ ಭಾವದಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಾರನ್ನ ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಕರ್ಮ ಬಂಧನಗಳು ಕೂಡ ಕಡಿದು ಹೋಗ್ಬಿಡುತ್ತೋ ಅಂತಹ ನಿನಗೆ ನಾನು ನಮಿಸ್ತೇನೆ. ಹೇಗೆ ನಮಿಸ್ತೇನೆ ಅಂತ ಹೇಳ್ತಾನೆ ಅವನು, ಪ್ರಾಣ ಬುದ್ಧಿ ಇಂದ್ರಿಯಾತ್ಮಭಿ. ಭಗವಂತ ನಮಸ್ಕಾರ ಮಾಡ್ಬೇಕಾದ್ರೆ ಹೇಗೆ ನಮಿಸ್ಬೇಕಂತೆ? ಪ್ರಾಣ ಬುದ್ಧಿ ಇಂದ್ರಿಯಾತ್ಮಭಿ. ಎಷ್ಟೋ ಸತಿ ನಾವು ಯಾಂತ್ರಿಕವಾಗಿ ನಮಸ್ಕಾರ ಮಾಡ್ತೀವಿ, ಮನಸ್ಸೇ ಎಲ್ಲೋ ಇರುತ್ತೆ. ನಮಸ್ಕಾರ ಮಾಡಿದ್ರೆ ದೇವರನ್ನು ನೋಡಿದ್ವೋ ಇಲ್ಲೋ ಗೊತ್ತಿಲ್ಲ, ನಮಸ್ಕಾರ ಮಾಡಿ ಹೋಗ್ತಾ ಇರ್ತೀವಿ ಯಾಂತ್ರಿಕವಾಗಿ. ಆಗಲ್ಲ, ಬ್ರಹ್ಮ ಹೇಳ್ತಾ ಇದ್ದಾನೆ ನಿನಗೆ, ನಿನಗೆ ನಾನು ಹೇಗೆ ನನ್ನ ಆತ್ಮ ಸಮೇತ, ನನ್ನ ಪ್ರಾಣ ಸಮೇತ, ನನ್ನ ಬುದ್ಧಿಯಿಂದ ಎಲ್ಲವನ್ನು ಅರ್ಪಿಸಿ ನಮಿಸ್ತಾ ಇದ್ದೇನೆ
ಈ ನಮಸ್ಕಾರದ ವಿಚಾರ ಬಂದಾಗ ನನಗೆ ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿ ಮಹಾರಾಜ್ ಹೇಳ್ತಾರೆ ನೆನಪಾಗುತ್ತೆ. ಏನಿಲ್ಲ, ಹೆಚ್ಚೆಲ್ಲ ಧ್ಯಾನ ಜಪ ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನು ಏನು ಸಾಧ್ಯ ಇಲ್ಲಿರೋ, ಇಡೀ ದಿನ ಮತ್ತೆ ಮತ್ತೆ ಹೋಗಿ ದೇವ್ರ ನಮಸ್ಕಾರ ಮಾಡಿ, ಅದೇ ಒಂದು ಸಾಧನೆ ಅಂತ ಹೇಳೋರು ಸ್ವಾಮೀಜಿ. ಮತ್ತೆ ಮತ್ತೆ ನಮಸ್ಕಾರ ಮಾಡೋದು ನಮಿಸುವಾಗ ಬಾಗತ್ತಲ್ಲ ಶರೀರ, ಶರೀರ ಬಾಗದಾಗ ಸ್ವಲ್ಪ ಮನಸ್ಸು ಬಾಗತ್ತೆ. ಅಂದರೆ ಮನಸ್ಸನ್ನು ಸೇರಿಸಿಕೊಂಡು ಮಾಡಬೇಕು, ಬರೀ ಶರೀರ ಬಾಗಿಸೋದಲ್ಲ, ಮನಸ್ಸನ್ನೂ ಕೂಡ ಅಲ್ಲಿ ತನ್ಮಯಗೊಳಿಸಿಕೊಂಡು ನಮಸ್ಕಾರ ಮಾಡಿದಾಗ ಎಂಥ ತನ್ಮಯತೆ ಉಂಟಾಗುತ್ತೆ, ಎಂಥ ತನ್ಮಯತೆ ಉಂಟಾಗುತ್ತೆ. ಸೊ ಆ ನಮಸ್ಕಾರ ಮಾಡೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಬ್ರಹ್ಮ ನಾನು ಸುಮ್ಮನೆ ನಮಸ್ಕಾರ ಮಾಡಿದೆ ಅಂತ ಹೇಳ್ಬೋದಿತ್ತಲ್ಲ, ಹಾಗೆ ಹೇಳೋದಿಲ್ಲ. ನನ್ನ ಸಂಪೂರ್ಣ ವ್ಯಕ್ತಿತ್ವದಿಂದ ನಾನಿಗೆ ನಮಿಸ್ತಾ ಇದ್ದೇನೆ, ನೀನೇ ಸಚ್ಚಿದಾನಂದ ಸ್ವರೂಪನಾಗಿದ್ದೀಯಾ, ನೀನೇ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡುವಂಥವನಾಗಿದ್ದೆ, ನೀನೇ ನಿನ್ನ ಮಾಯಾಶಕ್ತಿಯಿಂದ ತ್ರಿಗುಣಗಳನ್ನು ಮಾಯಾಶಕ್ತಿಯ ತ್ರಿಗುಣಗಳಿಂದ ಈ ಸೃಷ್ಟಿಯನ್ನು ಉಂಟು ಮಾಡ್ತಾ ಇದ್ದೀಯ, ಇದಕ್ಕಿದ್ದಾಗೆ ನಿನ್ನ ಈ ಪಾವನಕಾರಿಯಾದ ಪಾದಗಳ ದರ್ಶನ ನನಗೆ ಉಂಟಾಗಿದೆ, ನನ್ನ ಜೀವನವೇ ಸಾರ್ಥಕ ಆಯಿತು ಅಂತ ಹೇಳಿ ಅವನನ್ನ ಸ್ತುತಿ ಮಾಡ್ತಾನೆ, ಹೇಳ್ತಾ ಇದ್ದಾನೆ. ಶ್ರೀದೇವಿ ಲಕ್ಷ್ಮೀ ಅವನ ಪತ್ನಿಯಾಗಿದ್ದಾಳಲ್ಲ, ಅವನ ಎದೆಯಲ್ಲಿ ಎದೆ ಭಾಗದಲ್ಲೇ ಧರಿಸ್ಕೊಂಡಿದ್ದಾನೆ. ವಕ್ಷಸ್ಥಲದಲ್ಲಿ ವಾಸ ಮಾಡುವವಳು ಲಕ್ಷ್ಮೀ, ಎಷ್ಟೇ ವೈಕುಂಠದಲ್ಲಿ ಪಾದದ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಾ ಇದ್ದಾಳೆ ನಾವು ನೋಡಿದ್ರು ಕೂಡ ಆ ಪಾದ ಸೇವೆಯನ್ನು ಮಾಡಿದರ ಫಲವಾಗಿ ಅವಳು ಏನನ್ನು ಪಡ್ಕೊಂಡ್ಳು, ಅವನ ಹೃದಯದಲ್ಲೇ ಸ್ಥಾನವನ್ನು ಪಡ್ಕೊಳ್ತಾಳೆ. ಅಲ್ಲಿ ಆ ಲಕ್ಷ್ಮೀದೇವಿ ತುಳಸಿಯ ಮಾಲೆಯನ್ನು ಭಕ್ತ ಅರ್ಪಿಸಿರುವ ಒಂದು ತುಳಸಿಯ ಮಾಲೆ ಅವನ ವಕ್ಷಸ್ಥಲದಿರೋದನ್ನು ನೋಡಿ ಸ್ವಲ್ಪ ಚಿಂತೆಗೊಳಗಾಗ್ತಾಳಂತೆ. ಯಾಕೆ, ಈ ಭಗವಂತನಿಗೆ ಎಷ್ಟಾದರೂ ಭಕ್ತರು ಅರ್ಪಿಸಿರೋದೇ ಬಹಳ ಇಷ್ಟ ಆಗುತ್ತೆ ಅಂತ. ಅವನ ಪಾದಗಳಲ್ಲಿ ಭಕ್ತರು ಹೂವನ್ನು ತುಳಸಿ ಪತ್ರೆಯನ್ನು ಅರ್ಪಿಸ್ತಾರೆ, ಅವನು ಅವನಿಗೆ ತುಳಸಿ ಮಾಲೆಯನ್ನು ಪುಷ್ಪ ಮಾಲೆಯನ್ನು ಅರ್ಪಿಸ್ತಾರೆ. ಎಲ್ಲಿ ಭಗವಂತ ನನಗಿಂತ ಅದಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಟ್ಬಿಡ್ತಾನೋ ಅಂಥೇಳಿ ಅವಳು ಸ್ವಲ್ಪ ಆಲೋಚನೆ ಮಾಡುವಂತೆ ಆಗತ್ತಂತೆ. ಯಾಕಂದರೆ ಭಗವಂತನಿಗೆ ಭಕ್ತರು ಅರ್ಪಿಸೋದು ಅಷ್ಟು ಶ್ರೇಷ್ಠ. ಬ್ರಹ್ಮ ಕೇಳ್ತಾ ಇದ್ದಾನೆ, ನಿನ್ನ ಈ ಪಾದ ಪದ್ಮಗಳಲ್ಲಿ ನನಗೆ ಅನನ್ಯ ಭಕ್ತಿಯನ್ನು ಉಂಟು ಮಾಡುವಂತೆ ಮಾಡು, ಈ ಭವಸಾಗರದಲ್ಲಿ ಸಿಕ್ಕಾಕೊಂಡಿರುವಂತಹ ವ್ಯಾಧಿ ಇದು, ಭವ ಅನ್ನೋದು ಒಂದು ವ್ಯಾಧಿ, ಇದಕ್ಕೊಬ್ಬ ವೈದ್ಯ ಬೇಕು, ಆ ವೈದ್ಯ ಅಥವಾ ಇದಕ್ಕೊಂದು ಔಷಧ ಬೇಕು ಈ ವ್ಯಾಧಿಯಿಂದ ಹೊರಗೆ ಬರೋದಕ್ಕೆ. ಆ ವೈದ್ಯ ಅವನೇ, ಔಷಧಿ ಏನು, ಭಕ್ತಿ. ಆ ಭಕ್ತಿಯನ್ನು ನನಗೆ ಕರುಣಿಸುವಂಥ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಮಹಾವಿಷ್ಣುವಿನಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಭಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ನಾವು ಅಭ್ಯಾಸ ಮಾಡಿ ಹೆಚ್ಚಿಸ್ಕೊಳ್ತೀವಿ, ಸಾಧ್ಯ ಇಲ್ಲಿರೋ ಮಾತು. ಯಾರು ಕೊಡಬೇಕು, ಅವನೇ ಕೊಡಬೇಕು. ಇತ್ತಾನೆ ಬರ್ತಾ ಕಾರಲ್ಲದೆ ಮಾತಾಡ್ತಾ ಇದ್ದೆ, ಶರಣಾಗತಿಯನ್ನು ಅವನೇ ಕೊಡಬೇಕು, ಶರಣಾಗತಿಯ ಮನಸ್ಥಿತಿಯನ್ನು ಅವನೇ ಕೊಡಬೇಕು. ನಾವು ಶರಣಾದಾಗ ಅದನ್ನು ಸ್ವೀಕರಿಸೋನು ಅವನೇ, ಕೊಡುವವನು ಅವನೇ, ಅದನ್ನು ಮತ್ತು ತಗೊಳ್ಳುವವನು ಅವನೇ. ಹಾಗೆ ಆ ಭಕ್ತಿಯನ್ನು ಆಸ್ವಾದಿಸ್ತಾನು, ಭಕ್ತರ ಭಕ್ತಿಯನ್ನು ನೋಡಿ ಅವನಿಗೆ ಸಂತೋಷ. ಆದರೆ ಆ ಭಕ್ತಿಯನ್ನು ಕೊಡಬೇಕಾಗಿರೋವನು ಅವನೇ ಆಗಿದ್ದಾನೆ. ಹಾಗಾಗಿ ಚತುರ್ಮುಖ ಬ್ರಹ್ಮನು ಅದೇನೇ ಕೇಳ್ಕೊಳ್ತಾ ಇದ್ದ, ಹೇ ಪ್ರಭು ನಿನ್ನ ಪಾದ ಪದ್ಮಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಡು ನನಗೆ, ಇದು ಮಾತ್ರನೇ ನನ್ನ ಭವವ್ಯಾಧಿಗೆ ಔಷಧವಾಗಿದೆ, ಭಕ್ತಿನೇ ಔಷಧವಾಗಿದೆ. ಆದರೆ ಭಕ್ತಿ ಬಹಳ ಅಪರೂಪದು. ನಾವೆಲ್ಲರೂ ಭಕ್ತರು ಅಂತ ನಾವು ಕರ್ಕೊಳ್ತೀವಿ, ಎಲ್ಲರೂ ಹೇಳ್ತಾರೆ, ಆದರೆ ನಿಜವಾದ ಭಕ್ತಿ ಏನಿದು ಆಲೋಚನೆ ಮಾಡಿ ನೋಡಬೇಕು. ವಚನದಲ್ಲಿ ಒಂದು ಸುಂದರವಾದ ಹಾಡಿದೆ, ಮುಕ್ತಿ ಪದವ ನೀಯಲು ನನಗೆ ಮನವಿದ್ದರೂ ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು. ಮುಕ್ತಿ ಬೈದ್ರೆ ಕೊಟ್ಬಿಡ್ತಾನೆ ದೇವರು, ಆಯ್ತು ಮುಕ್ತನಾಗ ಹೋಗಿ ಇನ್ನೊಂದು ಜೀವಿ ಹೋಯ್ತು ಹೋಗ್ಲಿ ಪರವಾಗಿಲ್ಲ, ಆದರೆ ಭಕ್ತಿ ಕೊಡು ಕೊಡೋದಿಲ್ಲ. ಭಕ್ತಿ ಕೊಟ್ಬಿಟ್ರೆ ಅವನೇ ಅಧೀನನಾಗಬೇಕಂತ. ಭಕ್ತಿ ವಶ್ಯ, ಭಕ್ತನಿಗೆ ಭಕ್ತಿಗೆ ವಶನಾಗ್ಬಿಡ್ತಾನೆ ಪರಮಾತ್ಮ. ಆಗಬೇಕಾಗತ್ತೆ ಅಂಥೇಳಿ ಒಂದು ಸ್ವಲ್ಪ ಹಿಂಜರಿತಾನಂತೆ ಭಕ್ತಿಯನ್ನು ಕೊಡೋದಕ್ಕೆ ಅಂತೇಳಿ. ಹಾಗಾಗಿ ನಾವು ಮತ್ತೆ ಮತ್ತೆ ಅವನಲ್ಲಿ ಆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರಬೇಕು, ಭಕ್ತಿಯನ್ನು ಕೊಡು ಭಕ್ತಿಯನ್ನು. ಅಂಥ ಯಾವ ಪಕ್ವ ಭಕ್ತಿಯೂ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಹೇ ಪರಮಾತ್ಮ ನೀನು ಕೊಟ್ಟರೆ ಇದೆ ಅಷ್ಟೇ, ಮತ್ತೆ ಮತ್ತೆ ಈ ಮನಸ್ಸು
ಮನಸ್ಸು ಪ್ರಪಂಚದ ಕಡೆಗೆ ಹೋಗುತ್ತೆ, ಮತ್ತೆ ಮತ್ತೆ ಮನಸ್ಸು ಇಹಲೋಕದ ಜೀವನದ ಕಡೆಗೆ ಹೋಗುತ್ತೆ, ಮತ್ತೆ ಮತ್ತೆ ಎಲ್ಲೆಲ್ಲೋ ಹೋಗುತ್ತೆ ಮನಸ್ಸು. ನಿನ್ನಲ್ಲೇ ನೆಲೆ ನಿಲ್ಬೇಕಾದ್ರೆ, ಅನುರಾಗ ಉಂಟಾಗಬೇಕಾದ್ರೆ ನಿನ್ನ ಪಾದ ಪದ್ಮಗಳಲ್ಲಿ ಭಕ್ತಿ ಬೇಕು ಹೇ ಪರಮಾತ್ಮ, ಭಕ್ತಿ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಸೊ ಅದಕ್ಕೆ ಪ್ರತಿಯಾಗಿ ಪ್ರಾರ್ಥನೆಯನ್ನು ಆಮೇಲೆ ಬ್ರಹ್ಮ ಹೇಳ್ತಾನೆ, ಸ್ತುತಿ ಮಾಡಿ ಆದಮೇಲೆ ಸಮಸ್ಯೆ ಏನು ಅಂತ, ಏನಪ್ಪ ನೀ ಬಂದಿರೋದು ಅಂತ ಕೇಳಿದಾಗ ಬ್ರಹ್ಮ ಅದನ್ನು ಮುಂದಿಡ್ತಾನೆ. ರಾವಣ, ರಾವಣಾಸುರನಿಂದಾಗಿ ಭೂಮಿಯಲ್ಲಿ ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅನ್ನೋ ವಿಚಾರ ಹೇಳಿದಾಗ ಭಗವಂತ ಹೇಳ್ತಾನೆ, ಹೌದು ಪ್ರಜಾಪತಿ ಕಶ್ಯಪ ಮತ್ತು ಅದಿತಿ, ಅವನ ಪತ್ನಿ ಅದಿತಿ, ಇವರಿರುವರು ತಪಸ್ಸನ್ನು ಮಾಡಿದ್ರಂತೆ ದೀರ್ಘಕಾಲ. ತಪಸ್ಸಿಗೆ ಒಲಿದು ಮಹಾವಿಷ್ಣು ಪ್ರಕಟವಾದಾಗ ಅವರೇನನ್ನು ಕೇಳಿದ್ರು, ನೀನೇ ನನ್ನ ಮಗನಾಗಿ ಹುಟ್ಟು ಬರಬೇಕು ಅಂತ. ಶ್ರೀಕೃಷ್ಣಾವತಾರದ ಹಿನ್ನೆಲೆಯಲ್ಲಿ ಇದನ್ನೇ ನಾವು ನೋಡ್ತೀವಿ, ವಸುದೇವ ದೇವಕಿಯರು ಅದೇ ರೀತಿಯಲ್ಲಿ ತಪಸ್ಸು ಮಾಡಿದ್ರು ಅಂತ, ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ದಶರಥನಾಗಿ ಹುಟ್ಟಿದ್ದಾನೆ ಯಾರು, ಕಶ್ಯಪ ಪ್ರಜಾಪತಿ, ಅವನು ದಶರಥನಾಗಿ ಹುಟ್ಟಿದ್ದಾನೆ. ನಾನು ಅವನಲ್ಲಿ ಮಗನಾಗಿ ಹುಟ್ಟಿ ಬರೋನಿದ್ದೇನೆ, ಯಾಕಂದ್ರೆ ಅವನಿಗೆ ಆ ವರವನ್ನು ದಯಪಾಲಿಸಿದ್ದೀನಿ, ಅವನ ಮಗನಾಗಿ ಹುಟ್ಟಿ ಬರೋದಿದ್ದೀನಿ. ಸೀತೆ ನನ್ನ ಯೋಗಮಾಯೆ ಸೀತೆಯಾಗಿ ಹುಟ್ಟು ಬರೋಳಿದ್ದಾಳೆ, ಮತ್ತು ನೀವೆಲ್ಲರೂ ದೇವತೆಗಳಿದ್ದೀರಲ್ಲ, ನೀವೆಲ್ಲರೂ ನಿಮ್ಮ ನಿಮ್ಮ ಅಂಶ ಮಾತ್ರದಿಂದ ವಾನರರಾಗಿ ಹುಟ್ಟಿ ಬನ್ನಿ ನನ್ನ ಅವತಾರ ಕಾರ್ಯದಲ್ಲಿ ಸಹಾಯ ಮಾಡೋದಕ್ಕೆ ಅನ್ನೋದನ್ನು ಆಜ್ಞೆ ಮಾಡಿ ಭಗವಂತ ಹುಟ್ಟಿ ಬರೋದಾಗಿ ತಿಳಿಸಿ ಅಲ್ಲಿಂದ ಕಣ್ಮರೆ ಆಗ್ತಾನೆ ಅಂತ ನಾವು ನೋಡ್ತೀವಿ. ಈಗ ಮುಂದಿನ ಅಧ್ಯಾಯದಿಂದ ಅಯೋಧ್ಯೆಯಲ್ಲಿ ಕಥೆ ಪ್ರಾರಂಭ ಆಗುತ್ತೆ. ದಶರಥ ಮಹಾರಾಜ, ನಮ್ಗೆ ಗೊತ್ತಿರೋವಂಥ ಕಥೆ ಇದೆಲ್ಲ, ಮೂವರು ಪತ್ನಿಯರು, ಮಕ್ಕಳಿಲ್ಲ, ವ್ಯಥೆಯನ್ನು ವಸಿಷ್ಠರ ಮುಂದೆ ಇಟ್ಟಾಗ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡೋದಕ್ಕೋಸ್ಕರ ಋಷಿ ಶೃಂಗರನ್ನು ಕರ್ಕೊಂಬಾ ಅಂತೆಲ್ಲ ಹೇಳಿದಾಗ ಅದೆಲ್ಲ ನಡೆಯುತ್ತೆ. ಅದಕ್ಕೆ ಅನುಗುಣವಾಗಿ ಪಾಯಸವು ಯಜ್ಞವು ನಡೆಯುತ್ತೆ. ದೇವತೆ ಬಂದು ಪಾಯಸವನ್ನು ದಶರಥನ ಕೈ ಕೊಡ್ತಾನೆ. ದಶರಥ ಆ ಪಾಯಸವನ್ನು ಎರಡು ಭಾಗ ಮಾಡಿ ಒಂದು ಭಾಗವನ್ನು ಕೌಸಲ್ಯಗೆ, ಇನ್ನೊಂದು ಭಾಗವನ್ನು ಕೈಕೇಯಿಗೆ ಕೊಟ್ಟ. ಸುಮಿತ್ರೆ ಕೂಡ ಕಾತರಳಾಗಿ ನೋಡ್ತಾ ಇದ್ದಾಳೆ ಏನು ಅಂತ. ಆಗ ಅವರಿಬ್ಬರೂ ಕೂಡ ಅವರ ಪಡೆದದ್ರಲ್ಲಿ ಅರ್ಧರ್ಧ ಭಾಗವನ್ನು, ಇದು ಅಧ್ಯಾತ್ಮ ರಾಮಾಯಣ ಲೆಕ್ಕಾಚಾರ, ವಾಲ್ಮೀಕಿ ರಾಮಾಯಣ ಸ್ವಲ್ಪ ಲೆಕ್ಕಾಚಾರ ಬೇರೆ ಇದೆ, ಬಹಳ ಮುಖ್ಯ ಏನಲ್ಲ. ಅಂತೂ ಆ ಅನುಗ್ರಹದಿಂದ ವಿಷ್ಣುವಿನ ಮಹಾ ಅಂಶಗಳೇ ನಾಲ್ವರು ಕೂಡ, ಬೇರೆ ಏನಲ್ಲ. ಸೊ ನಾಲ್ವರು ಕೂಡ ಮುಂದೆ ಜನ್ಮ ತಾಳೋದನ್ನ ನಾವು ನೋಡ್ತೀವಿ. ಕೌಸಲ್ಯ ಕೊಟ್ಟಂಥ ಅಂಶದಿಂದ ಹುಟ್ಟಿದವನು ಲಕ್ಷ್ಮಣ, ಕೈಕೇಯಿ ಕೊಟ್ಟಂಥ ಅಂಶದಿಂದ ಹುಟ್ಟಿದವನು ಶತ್ರುಘ್ನ. ಸೊ ಲಕ್ಷ್ಮಣ ಶತ್ರುಘ್ನರು ಆ ಸುಮಿತ್ರೆಯ ಮಕ್ಕಳು. ಹಾಗಾಗಿ ಆ ಯಾವಾಗಲೂ ಲಕ್ಷ್ಮಣ ರಾಮನ ಜೊತೆ ಇರ್ತಾ ಇದ್ದ, ಯಾವಾಗಲೂ ಶತ್ರುಘ್ನ ಭರತನೊಂದಿಗೆ ಇರ್ತಾ ಇದ್ದ ಅಂತ ನಾವು ನೋಡ್ತೀವಿ. ಜನ್ಮ ಕೊಡುವ ಸಂದರ್ಭದಲ್ಲಿ ಕೌಸಲ್ಯಗೆ ಶ್ರೀರಾಮ ಮಹಾವಿಷ್ಣುವಾಗಿ ದರ್ಶನ ಕೊಡ್ತಾನೆ. ತನ್ನ ನಿಜ ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾನೆ, ಚತುರ್ಭುಜನಾಗಿ, ಪೀತಾಂಬರಧಾರಿಯಾಗಿ, ಶ್ರೀವತ್ಸ ಅಂಕಿತನಾಗಿ, ಕೌಸ್ತುಭಮಣಿಯನ್ನು ಧರಿಸಿದವನಾಗಿ, ಕಣ್ಣುಗಳೆಲ್ಲ ಪದ್ಮಗಳಂತೆ ಗೋಚರಿಸ್ತಾ ಇದೆ, ಆಮೇಲೆ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸ್ಕೊಂಡಿದ್ದಾನೆ. ಭವ್ಯವಾದಂತಹ ಸ್ವರೂಪ, ಅತ್ಯಂತ ಸುಂದರವಾದಂಥ ಸ್ವರೂಪ, ದಿವ್ಯವಾದಂಥ ಸ್ವರೂಪದಲ್ಲಿ ಅವನು ಕಾಣಿಸಿಕೊಂಡಾಗ ಮತ್ತೆ ಕೌಸಲ್ಯ ಅವನಿಗೆ ಸ್ತುತಿ ಮಾಡ್ತಾರೆ. ಸ್ತುತಿಯ ಪೂರ್ತಿ ಭಾಗಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಮುಖ್ಯವಾದಂಥ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ಬೋದು. ಅವಳು ಕೂಡ ಅದನ್ನೇ ಹೇಳ್ತಾಳೆ, ನೀನೇ ಜಗನ್ನಾಥ, ಹೇ ಪರಮಾತ್ಮ, ಹೇ ಸನಾತನ, ನೀನೇ ಆಗಿದ್ದೀಯ. ಯಾವುದನ್ನು ವಿವರಿಸೋದಕ್ಕೆ ವೇದಗಳಿಂದ ಸಾಧ್ಯ ಆಗೋದಕ್ಕೆ ಸಾಧ್ಯವಾಗಲಿಲ್ವೋ, ಯಾರನ್ನು ಮನಸ್ಸಿನ ಮೂಲಕ ಗ್ರಹಿಸೋದಕ್ಕೆ ಸಾಧ್ಯ ಇಲ್ವೋ, ಯಾರು ಈ ಲೋಕಕ್ಕೆ ಅತೀತನಾಗಿದೆಯೋ ಅಂಥವನಾಗಿದ್ದೀಯ ನೀನು. ಎಲ್ಲವನ್ನೂ ನೀನು ಮಾಡಿದಂತೆ ಕಾಣ್ತಾ ಇದ್ರೂ ಕೂಡ ನೀನೇನನ್ನೂ ಮಾಡದೇ ಇರುವಂತಹ ಅಚಲನಾದಂಥ ಪರಬ್ರಹ್ಮನಾಗಿದ್ದೀಯ. ಕರೋಶೀವ ನ ಕರ್ತಾತ್ವಂ, ಗಚ್ಚಸೀವ ನ ಗಚ್ಚಸಿ, ಶೃಣೋಪಿ ಶೃಣೋಶಿ ನ ಶೃಣೋಶೀವ, ಪಶ್ಯಸೀವ ನ ಪಶ್ಯಸಿ. ಅಂದರೆ ನೀನು ನೋಡ್ತಾ ಇರುವಂತೆ ಕಾಣ್ತಾ ಇದ್ರು ನೀನು ನೋಡ್ತಾ ಇಲ್ಲ, ನೀನು ಮಾಡ್ತಾ ಇರುವಂತೆ ಕಾಣ್ತಾ ಇದ್ರು ನೀನೇನನ್ನೂ ಮಾಡ್ತಾ ಇಲ್ಲ, ನೀನು ಹೋಗ್ತಾ ಇರುವಂತೆ ಕಾಣ್ತಾ ಇದ್ರು ನೀನು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ.
ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರುವಂಥ ಬ್ರಹ್ಮ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ತದೇಜಸಿ ತನ್ನಯಸಿ, ನೆನ್ನೆ ಈಶಾವಾಸ್ಯೋಪನಿಷ್ಲೋಕ ನೋಡಿದ್ವಿ, ಏನು ಚಲಿಸೋದಿಲ್ಲ ಚಲಿಸುತ್ತೆ ಅಂತ. ಚಲಿಸುತ್ತೆ ಯಾವಾಗ ಜೀವಿಗಳ ರೂಪದಲ್ಲಿದ್ದಾಗ ಚಲಿಸುತ್ತೆ, ಚಲಿಸೋದಿಲ್ಲ ಯಾವಾಗ ಸ್ವಸ್ವರೂಪದಲ್ಲಿ ನೋಡಿದಾಗ. ಜೀವಿಗಳ ರೂಪದಲ್ಲಿರೋದು ಅದೇ ತಾನೆ, ಅದೇ ಬ್ರಹ್ಮವೇ, ಅದೇ ಭಗವಂತನೇ. ಸೊ ಜೀವಿಗಳ ರೂಪದಲ್ಲಿದ್ದಾಗ ನಮಗೆ ಚಲಿಸುವಂತೆ ಕಾಣುತ್ತಷ್ಟೇ, ಆದರೆ ನಿಜವಾಗಿಯೂ ಚಲನೆ ಇಲ್ಲ. ಯಾಕಂದರೆ ಚಲಿಸಬೇಕಾದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಯಾವುದು ಸರ್ವವ್ಯಾಪಿಯಾಗಿದೆಯೋ, ಅದಿಲ್ಲದೆ ಇರುವಂಥ ಜಾಗವೇ ಇಲ್ಲವೋ, ಅದು ಚಲಿಸೋದಾದರೂ ಎಲ್ಲಿದೆ? ಆಲೋಚನೆ ಮಾಡಿ ನೋಡಿ. ಮಾಡೋದಾದರೂ ಏನನ್ನ, ಪಡ್ಕೊಳ್ಬೇಕಾಗಿರೋದಾದರೂ ಏನನ್ನ, ಎಲ್ಲವೂ ಯಾರ ಅಧೀನವಾಗಿದೆಯೋ ಅವನು ಪಡ್ಕೊಳ್ಬೇಕಾಗಿರೋದು ಏನನ್ನ? ನಾವೇನೋ ಮಾಡಬೇಕು, ಕೇಳಬೇಕು, ನೋಡಬೇಕು, ತಿನ್ನಬೇಕು ಅಲ್ವಾ, ಕಾಣಬೇಕು, ಇದೆಲ್ಲ ನಮಗಿದೆ. ಯಾಕೆ? ನಮ್ಮಲ್ಲಿ ಅತೃಪ್ತಿ, ಅಪೂರ್ಣತೆ, ಅಜ್ಞಾನದಿಂದಾಗಿ, ಮಾಯೆಯಿಂದಾಗಿ ಅಜ್ಞಾನ, ಅಜ್ಞಾನದಿಂದಾಗಿ ನಮ್ಮಲ್ಲಿ ಯಾವಾಗಲೂ ಒಂದು ಅಪೂರ್ಣತೆಯ ಭಾವ, ಇನ್ಆಡಿಕ್ವೇಟ್ ಫೀಲಿಂಗ್. ನಮ್ಮಲ್ಲಿ ಯಾವಾಗಲೂ ಒಂದು ಅತೃಪ್ತಿಕರವಾದಂಥ ಭಾವ, ಅಪೂರ್ಣತೆಯ ಭಾವ. ನಾನು ಹೇಗಿದ್ದೇನೋ ಹಾಗೆ ನಾನು ಪೂರ್ಣವಾಗಿದ್ದೇನೆ, ತೃಪ್ತಳಾಗಿದ್ದೇನೆ ಅಂತೇಳುವಂಥ ಭಾವ ಎಲ್ಲಿರುತ್ತೆ? ಅವ್ರನ್ನ ಯಾರನ್ನೋ ಅವ್ರು ಮಾತಾಡಿಸ್ಬೇಕು, ನಮ್ಗೇನೋ ತೃಪ್ತಿ, ಅದೇನೋ ಅವ್ರು ನೋಡ್ಬೇಕು, ಏನೋ ತೃಪ್ತಿ, ಏನೋ ಮಾಡ್ಕೊಂಡು ತಿನ್ಬೇಕು ತೃಪ್ತಿ, ಯಾವುದೋ ಹೋಟೆಲ್ ಹೋಗಿ ತಿನ್ಬೇಕು ತೃಪ್ತಿ, ಏನೋ ಒಂದು ಧರಿಸ್ಕೊಳ್ಬೇಕು ತೃಪ್ತಿ. ಪೂರ್ಣತೆಯ ಭಾವ ನಮ್ಮಲ್ಲಿ ಇಲ್ಲ, ಅಪೂರ್ಣತೆ, ಅಪೂರ್ಣತೆಯ ಭಾವ. ಅದನ್ನು ಪೂರ್ಣಗೊಳಿಸ್ಕೊಳ್ಳೋದು ನಾವೇನು ಮಾಡ್ತೀವಿ? ವಿಷಯ ವಸ್ತುಗಳನ್ನು ಅವಲಂಬಿಸ್ತೀವಿ. ಆದರೆ ವಿಷಯ ವಸ್ತುಗಳು ಇದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಈ ವಿಷಯ ವಸ್ತುಗಳು ಎಷ್ಟು ತಗೊಂಡ್ರು ಹೇಗೆ ಅಂತಂದರೆ, ಅದು ಯಾವುದೋ ಒಂದು ಕತೆ ಬರುತ್ತಲ್ಲ, ಒಬ್ಬನಿಗೆ ಏಳು ಕೊಡಗಳು ಚಿನ್ನ ಸಿಕ್ತಂತೆ, ಚಿನ್ನದ ನಾಣ್ಯಗಳಿಗೆ ಒಂದು ಭೂಮಿಯ ನಗದಾಗ. ಭಾಳ ಸಂತೋಷ ಆಯ್ತು, ಮನೆಗೆ ಹೋಗೆಲ್ಲ ತೆರೆದು ನೋಡ್ದ, ಆರು ಕೊಡಗಳು ಪೂರ್ಣವಾಗಿತ್ತು, ಇನ್ನೊಂದು ಕೊಡ ಅರ್ಧ ಇತ್ತು. ಎಷ್ಟು ಸಂತೋಷ ಬದುಕ್ಬೋದಿತ್ತು. ಆದರೆ ಅವನ ಮನಸ್ಸೇನು, ಹೇಗಾದರೂ ಮಾಡಿ ಏಳನೇದನ್ನು ತುಂಬಿಸ್ಬಿಡ್ತೀನಿ. ದುಡಿಯೋದಕ್ಕೆ ಶುರು ಮಾಡ್ದ, ಕಷ್ಟಪಟ್ಟ, ದುಡ್ದಿದ್ದೆಲ್ಲ ಚಿನ್ನದ ನಾಣ್ಯಗಳನ್ನ ಮಾಡಿ ಅದನ್ನು ಹಾಕ್ತಾ ಎಷ್ಟು ವರ್ಷಗಳಾದರೂ ಅದು ತುಂಬಲೇ ಇಲ್ಲ, ಅಪೂರ್ಣವಾಗಿಯೇ ಉಳಿದಿತ್ತು. ಅದೇ ಅವನು ಅದನ್ನು ಅನುಭವಿಸಿದ್ರೆ ಅಷ್ಟು ಚಿನ್ನವನ್ನು ಅವನು ಎಷ್ಟು ಶ್ರೀಮಂತನಾಗಿ ಸುಖವಾಗಿ ಬದುಕ್ಬೋದಿತ್ತು, ಆಗಲಿಲ್ಲ ಅವನಿಗೆ. ಆದರೆ ಇಲ್ಲಿ ನಾವೇನು ಕಾಣ್ತೀವಿ, ಆ ಕೊಡ ಇದೆಯಲ್ಲ, ಯಾವ್ದು ತುಂಬಲೇ ಇಲ್ವೋ. ಹಾಗೆ ವಿಷಯ ವಸ್ತುಗಳಿಂದ ನಮ್ಮ ಅಪೂರ್ಣತೆಯ ಭಾವ ಎಂದೂ ಕೂಡ ಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೇ ರೀತಿಯಲ್ಲಿ ಅದು ಸಾಧ್ಯ ಹೇಗೆ? ಪೂರ್ಣ ಸ್ವರೂಪನಾದಂತಹ ಪರಮಾತ್ಮನಿಂದ ಮಾತ್ರ ಅದು ಪೂರ್ಣಗೊಳ್ಳೋದಕ್ಕೆ ಸಾಧ್ಯ. ಅತೃಪ್ತಿಯ ಭಾವ ಅಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ಅವಳು ಅವನನ್ನು ಸ್ತುತಿ ಮಾಡ್ತಾಳೆ, ಮಹಾವಿಷ್ಣುವನ್ನು, ನೀನು ಎಲ್ಲದರ ಹಿನ್ನೆಲೆಯಲ್ಲಿ ಇರುವಂಥವ್ ನೀನು, ನೀನು ಎಲ್ಲಕ್ಕೂ ಕೂಡ ಆಧಾರವಾಗಿ ಅಧಿಷ್ಠಾನವಾಗಿ ಇರುವಂಥವ್ ನೀನು, ನೀನೇನೂ ಮಾಡೋದಲ್ಲ. ಆದರೆ ಈ ಮಾಯಾ ಜಗತ್ತಿನಲ್ಲಿ ನೀನೇನೋ ಮಾಡ್ತಾ ಇದೀಯ, ನಾವೇನೋ ಮಾಡ್ತಾ ಇದ್ದೀವಿ ಅಂತ ನಾವು ಕಾಣ್ತಾ ಇದ್ದೀವಿ ಅಷ್ಟೇ ಅಂಥೇಳಿ ಬಗೆ ಬಗೆಯಾಗಿ ಅವನನ್ನ ಸ್ತುತಿ ಮಾಡ್ತಾಳೆ. ಆಮೇಲೆ ಕೇಳ್ತಾಳೆ, ನಿನ್ನ ಈ ಅತ್ಯಂತ ಸುಂದರವಾದಂಥ ರೂಪ, ಮಗುವಾಗಿ ನೀನೇನು ಪ್ರಕಟವಾಗ್ತೀಯೋ, ಇದು ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೆ ಅಂಥೇಳಿ. ನಿನ್ನ ಈ ನನ್ನ ಮಗುವಾಗಿ ನೀನೇನು ಬರ್ತೀಯೋ ಆ ಸ್ವರೂಪವನ್ನು ನಾನು ಆಲಂಗಿನ ಮಾಡಿಕೊಂಡು ನನ್ನ ಒಂದು ಅಜ್ಞಾನವನ್ನು ಕಳ್ಕೊಳ್ತೀನಿ ಮಹಾವಿಷ್ಣು. ಅಂದರೆ ಭಕ್ತಿ ಭಾವದಿಂದಲೇ ಅವಳು ತನ್ನ ಮಗನನ್ನೇ ಸ್ವೀಕರಿಸ್ತಾಳೆ. ಆಮೇಲೆ ಮಹಾವಿಷ್ಣು ಶಿಶುವಾಗಿ ದ್ವಿಭುಜನಾದಂತಹ ರಾಮನಾಗಿ ಕಾಣಿಸ್ಕೊಳ್ತಾನೆ. ಅವನ ದಿವ್ಯ ಮಹಾವಿಷ್ಣುವಾಗಿ ಅವನ ಸ್ವರೂಪ ಎಷ್ಟು ಭವ್ಯವಾಗಿತ್ತೋ, ಶ್ರೀರಾಮ ಕೂಡ ಅಷ್ಟೇ ಸುಂದರವಾಗಿತ್ತು. ಅದು ರಾಮನ ವಿಶೇಷ, ಅತ್ಯಂತ ಸುಂದರವಾಗಿದ್ದಂಥ ಅವನ ಮುಖ ದರ್ಶನವೇ ಎಲ್ಲ ಹೃದಯವನ್ನು ಅರಳಿಸ್ತಾ ಇತ್ತಂತೆ. ಇನ್ನೇನು ಬೇಡ, ಅವನನ್ನು ನೋಡಿದ್ರೆ ಸಾಕು, ಎಲ್ಲರಿಗೂ ಸಂತೋಷ ಆಗೋದು. ಅವನ ಸೌಂದರ್ಯ ಯಾವ ಸೌಂದರ್ಯ ಅದು? ಅವನ ಅಸ್ಖಲಿತವಾದಂತಹ ಪರಿಶುದ್ಧವಾದಂಥ ಮನಸ್ಸು, ಆ ಶುದ್ಧ ಮನಸ್ಸು ಅವನ ಮುಖದಲ್ಲಿ ಆ ಸೌಂದರ್ಯದ ರೀತಿಯಲ್ಲಿ ಪ್ರತಿಬಿಂಬಿತವಾಗ್ತಾ ಇತ್ತು. ಆದ್ದರಿಂದ ಅವನನ್ನು ನೋಡಿದ್ರೆ ಯಾರ ಮನಸ್ಸು
ರಾಕ್ಷಸಿಗೂ ಯಾವುದೇ ಬಗೆಯಲ್ಲಿ ಅಹಿತಕರವಾದ ಭಾವ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇನ್ನೂ ಸಂತೋಷದಿಂದ ಪುಳಕಿತರಾಗುತ್ತಾ ಇದ್ರು. ಪುಟ್ಟ ಮಗು ಕೂಡ ಎಲ್ಲರ ಮನಸ್ಸನ್ನು ಸೆಳೆದ. ಹಾಗೇನೆ ಮುಂದೆ ಭರತ ಲಕ್ಷ್ಮಣ ಶತ್ರುಘ್ನರು ಕೂಡ ಹುಟ್ಟಿದ್ರು. ಅವರು ಕೂಡ ಯಾವ ರೀತಿಯಲ್ಲೂ ಕೂಡ ಕಡಿಮೆ ಇರಲಿಲ್ಲ. ಇವರನ್ನು ಬೆಳೆಸುವ ಸಂತೋಷದಲ್ಲಿ ದಶರಥ ಮತ್ತು ಅವನ ಪತ್ನಿಯರು ತೊಡಗಿದ್ರು. ಹೆಸರಿಡಬೇಕಾದ್ರೆ ವಸಿಷ್ಠರು ರಾಮನಿಗೆ ಮೊದಲು ಹುಟ್ಟಿದಂಥ ಮಗುವಿಗೆ ರಾಮ ಅಂತ ಹೆಸರಿಟ್ರು. ಯಾಕೆ? ಯಾರು ಯಾರ ಹೆಸರಿನಲ್ಲಿ ಎಲ್ಲ ಜೀವಿಗಳು ರಮಿಸ್ತಾರೋ ಅವನು ರಾಮ. ಯಾರ ವ್ಯಕ್ತಿತ್ವ, ಯಾರ ಲೀಲಾಕಥನ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೋ ಅವನು ರಾಮನಾಗಿದ್ದಾನೆ. ಜೊತೆಗೆ ರಮಣಾತ್, ರಮಂತೆ ರಮಣಾತ್, ಅವನೂ ಕೂಡ ರಮಿಸ್ತಾನೆ. ಮತ್ತು ಯಾರಲ್ಲಿ ಎಲ್ಲರೂ ರಮಿಸ್ತಾರೋ ಅವನು ರಾಮನಾಗಿದ್ದಾನೆ. ಭರಣಾತ್, ಮುಂದೆ ಯಾರು ಭಾರವನ್ನು ಹೊತ್ತುತ್ತಾನೋ ಅವನು ಭರತನಾಗ್ತಾನೆ. ಲಕ್ಷಣಾನ್ವಿತಾಂ, ಯಾರು ಶುಭವಾದ ಲಕ್ಷಣಗಳನ್ನು ಹೊಂದಿದ್ದಾನೋ ಅವನು ಲಕ್ಷ್ಮಣ ಆಗ್ತಾನೆ. ಯಾರು ಶತ್ರು ಹಂತಾರಂ, ಶತ್ರುಗಳಿಗೆ ಹಂತಕಾರಿ ಆಗಿದ್ದಾನೋ ಅವನು ಶತ್ರುಘ್ನಾಗ್ತಾನೆ. ಈ ಪುಟ್ಟ ಪುಟ್ಟ ಮಕ್ಕಳೇ ಇಲ್ಲದಂಥ ಅರಮನೆಯಲ್ಲಿ ಇವಾಗ ನಾಲ್ವರು ಮಕ್ಕಳು ಸುಂದರವಾಗಿ ರಾಜರ ಮಕ್ಕಳು ಅಂದಮೇಲೆ ಅವರೇ ಸುಂದರ. ಮತ್ತಷ್ಟು ಆಭರಣಗಳನ್ನೆಲ್ಲ ಹಾಕಿ ಮತ್ತಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಮತ್ತಷ್ಟು ಸುಂದರವಾಗಿರೋದು. ಇಡೀ ಅಯೋಧ್ಯೆಯಲ್ಲೇ ಒಂದು ಸುಂದರವಾದಂಥ ವಾತಾವರಣ. ಕೃಷ್ಣನಂತೆಯೇ ರಾಮ ಕೂಡ ಕೆಲವು ಚೇಷ್ಟೆಗಳನ್ನು ಮಾಡಿದ. ಅವನು ಮಾಡಿದಂಥ ಕೆಲವು ಚೇಷ್ಟೆಗಳಿಂದ ತಾಯಿಂದರೆಲ್ಲ ಸಂತೋಷ ಪಡ್ತಾ ಇದ್ರು. ಎಷ್ಟೋ ಸತಿ ರಾಮ ನೆನ್ಪು ಮಾಡ್ಕೊಂಡ್ಬಿಟ್ಟು ಕೈಕೇಯಿ ನೆನ್ಪು ಮಾಡ್ಕೊಂಡು ಎದ್ಬಿಡೋನಂತೆ. ಆಗ ಕೌಸಲ್ಯ ಹೋಗಿ ಕೈಕೇಯಿ ಹತ್ರ ಬಿಟ್ಟು ಬರೋಣಂತೆ ರಾಮನನ್ನು. ತಗೋ ಈಗ ನಾನು ಹೇಳದ್ನಲ್ಲ, ಕೆಲವು ವಿಚಾರಗಳು ಬೇರೆ ಬೇರೆ ಕವಿಗಳು ಹೇಳ್ತಾರಲ್ಲ, ತಗೋ ಈ ಕೋಗಿಲೆಯನ್ನು ನೀನು ತಗೋ. ಅಂದರೆ ಕೋಗಿಲೆ ಏನು ಮಾಡುತ್ತೆ? ತನ್ನ ಮೊಟ್ಟೆಯನ್ನು ಬೇರೆ ಗೂಡಿನಲ್ಲಿ, ಕಾಗೆಯ ಗೂಡಿನಲ್ಲಿರುತ್ತೆ. ಕಾಗೆ ಪಾಪ ಅರಿವಿಲ್ಲದೆ ತನ್ನದೇ ಮೊಟ್ಟೆ ಅಂತ ಅದನ್ನು ಅದಕ್ಕೆ ಕಾವು ಕೊಟ್ಟು ಅದನ್ನೆಲ್ಲ ಸಾಕಿ ಸ್ವಲ್ಪ ದೊಡ್ಡ ಬೆಳೆದಾದ್ಮೇಲೆ ಕೋಗಿಲೆ ಮರಿ ಮತ್ತೆ ತನ್ನ ತಾಯಿ ಹತ್ರ ಹೋಗ್ಬಿಡುತ್ತಂತೆ. ಹಾಗೆ ಈ ರಾಮ ಎದ್ದು ಮಧ್ಯೆ ಮಧ್ಯೆ ಕೈಕೇಯಿ ಹತ್ರ ಹೋಗ್ತಾ ಇದ್ನಲ್ಲ, ಅದಕ್ಕೆ ಕೌಸಲ್ಯ ಹೇಳ್ತಾನೆ, ತಗೋ ಈ ಕೋಗಿಲೆ ಮರಿ ಅಂತ ತಗೋ, ನೀನನ್ನೇ ನೆನಪು ಮಾಡ್ಕೋಬೋದು, ಸುಮ್ಮನೆ ನನ್ನ ಹತ್ರ ಹುಟ್ಟಿದ್ದೀವನು ನಾನು ಸಾಕು ಬೆಳೆಸಿದ್ದು ಅಂತ. ಕೈಕೇಯಿ ಮತ್ತು ರಾಮರಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ಇತ್ತು. ಅವಳು ರಾಮನನ್ನು ಸಂಪೂರ್ಣ ಪ್ರೀತಿಸ್ತಾ ಇದ್ಲು. ಆಮೇಲೆ ರಾಮ ಬೆಳೆದ, ಗುರುಕುಲಕ್ಕೆ ಹೋದ್ರು, ಎಲ್ಲ ಬೆಳೆದ್ರು, ಅದೆಲ್ಲ ಆದಮೇಲೆ ವಿಶೇಷವಾಗಿ ನಾವು ನೋಡೋದು ವಿಶ್ವಾಮಿತ್ರರು ಅವರನ್ನ ಕರ್ಕೊಂಡು ಹೋಗಿ ಬರೋದು, ಇದೆಲ್ಲವನ್ನೂ ನೋಡ್ತೀವಿ. ಕೈಕೇಯಿಯ ವಿಚಾರ ಬಂದಿರೋದ್ರಿಂದ ನಾನು ಸ್ವಲ್ಪ ಆ ವಿಷಯಕ್ಕೆ ನೇರವಾಗಿ ಬರ್ತೀನಿ. ಅಂಥ ಕೈಕೇಯಿ, ಯಾರು ಶ್ರೀರಾಮನನ್ನು ಅಷ್ಟು ಪ್ರೀತಿಸ್ತಾ ಇದ್ಲೋ ಅಂಥ ಕೈಕೇಯಿ ಇದ್ದಕ್ಕಿದ್ದಾಗ ರಾಮನಿಗೆ ನೋವಾಗುವಂಥ ರೀತಿಯಲ್ಲಿ, ರಾಮನಿಗೆ ಕಷ್ಟವಾಗುವಂಥ ರೀತಿಯಲ್ಲಿ ಹೇಗೆ ವರ್ತಿಸಿದ್ಲು ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಅಧ್ಯಾತ್ಮ ರಾಮಾಯಣದಲ್ಲಿ ನಿನ್ನೆ ಹೇಳಿದಾಗೆ ನಾವು ಇದನ್ನು ಬೇರೆಯೇ ಒಂದು ದೃಷ್ಟಿಕೋನದಿಂದ ತೆಗೆದುಕೊಳ್ತಾರೆ. ಏನು? ರಾಮ ವಿಧಿವಶನಾಗಿ ಕಾಡಿಗೆ ಹೋಗಬೇಕಾಯಿತು ಅಂತ ಹೇಳೋದಕ್ಕಿಂತ, ಪ್ರಾರಬ್ಧಕ್ಕೆ ವಶನಾಗಿ ಕಾಡಿಗೆ ಹೋದ ಅಂತ ಹೇಳೋದಕ್ಕಿಂತ, ತಾನೇ ಇಚ್ಛೆ ಪಟ್ಟು ಆ ಕಾಡಿಗೆ ಹೋಗ್ತಾನೆ ಅಂತ. ತನ್ನ ಅವತಾರದ ಒಂದು ಕಾರ್ಯ ಇದೆಯಲ್ಲ, ಆ ಕಾರ್ಯವನ್ನು ನಡೆಸ್ಬೇಕಾದ್ರೆ ಇನ್ನು ಕಾಡಿಗೆ ಹೋಗಬೇಕು, ಸೀತೆ ಅಪಹರಣ ಆಗಬೇಕು, ರಾವಣನ ಸಾಯಿಸೋದಕ್ಕೆ ಒಂದು ಕಾರಣ ಬೇಕು. ಹಾಗಾಗಿ ಈಗ ಅವನು ಕಾಡಿಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಸರಸ್ವತೀ ದೇವಿಗೆ ಅವನು ಪ್ರೇರಣೆಯನ್ನು ಕೊಡ್ತಾನಂತೆ. ಏನು? ಮಂಥರೆಯ ಮನಸ್ಸಿನಲ್ಲಿ ನೀನು ಹೋಗಿ ಕೆಲಸ ಮಾಡು, ಕೈಕೇಯಿಯ ಮನಸ್ಸು ಬದಲಾಗುವಂತೆ ನೀನು ಮಾಡು. ಮಂಥರೆಗೂ ಆ ಬಗೆಯ ಭಾವ ಏನಿರಲಿಲ್ಲ. ಇದಕ್ಕಿದ್ದಾಗಿ ದಶರಥನಿಗೆ ಬಂದಂತಹ ಒಂದು ಆಲೋಚನೆ, ಭರತ ಶತ್ರುಘ್ನರಿಲ್ಲ, ಅವನು ಕೈಕೇಯಿ ತವರ ಮನೆಗೆ ಹೋಗಿದ್ದಾನೆ. ಅವನ ಮಾವನ ಜೊತೆ ಭರತ ಹೋಗಿದ್ದಾನೆ. ಇದಕ್ಕಿದ್ದಾಗ ದಶರಥನಿಗೆ ಅನ್ನಿಸ್ತು, ರಾಮನನ್ನು ನೋಡಿದ್ರೆ ನನ್ನ ಎಲ್ಲ ಪ್ರಜೆಗಳಿಗೂ ಎಷ್ಟು ಸಂತೋಷ, ಏನು ನನಗೂ ವಯಸ್ಸಾಗ್ತಾ ಇದೆ, ಇವನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಿಬಿಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ನಾಳೆನೇ ಮಾಡಬೇಕು ಅಂತ ನಿರ್ಧರಿಸಿಬಿಟ್ಟ. ರಾಮನಿಗೆ ವಿಷಯವನ್ನು ವಸಿಷ್ಠರು ಹೋಗಿ ತಿಳಿಸ್ತಾರೆ.
ವಿಷಯ ಎಲ್ಲ ಅಯೋಧ್ಯೆಯಲ್ಲಿ ಗೊತ್ತಾದಾಗ ಎಲ್ಲರೂ ಬಹಳ ಸಂತೋಷಪಟ್ರಂತೆ. ಆಗ ದಶರಥನಿಗೆ ಒಂದು ಪ್ರಶ್ನೆ ಬರುತ್ತಂತೆ, ಏನು ಅಯೋಧ್ಯೆಯ ಜನರ ಪ್ರತಿನಿಧಿಗಳನ್ನು ಕೇಳ್ತಾನಂತ, ಅಲ್ಲ ನೀವೆಲ್ಲ ರಾಮರಾಜನಾಗ್ತಾನೆ ಅಂದರೆ ಇಷ್ಟು ಸಂತೋಷ ಪಡ್ತೀರಲ್ಲ, ಹಾಗೆ ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ, ನಾನೇನಾದ್ರೂ ನಿಮಗೆ ಕೊರತೆ ಉಂಟು ಮಾಡಿದ್ನ? ನಿನ್ನೆ ನಾನು ಹೇಳಿ ಅಯೋಧ್ಯೆ ಎಂಥ ಸಮೃದ್ಧವಾದ ದೇಶ ಆಗಿತ್ತು ಅಂತ ಹೇಳಿ, ಎಷ್ಟು ದೊಡ್ಡ ವಿಶಾಲವಾದ ನಗರಿಯಾಗಿತ್ತು ಮತ್ತು ಅಯೋಧ್ಯೆ ಎಂಥ ಒಂದು ವೈಭವಯುತವಾದಂಥ ನಗರಿಯಾಗಿತ್ತು ಅಂತೆಲ್ಲ, ಯಾವ ಕೊರತೆಯೂ ಅಲ್ಲಿರಲಿಲ್ಲ ದಶರಥ, ಹಾಗೆ ಚೆನ್ನಾಗಿಯೇ ರಾಜ್ಯಭಾರ ಮಾಡಿದ್ದ. ಆಗ ದಶರಥಿಗೆ ಒಂದು ಸಣ್ಣ ಸಂಶಯ ಬರುತ್ತೆ, ಯಾಕೆ ನಾನೇನಾದ್ರೂ ಕೊರತೆ ಮಾಡಲ್ಲ, ರಾಮನ ಪಟ್ಟಾಭಿಷೇಕನು ನೀವೆಲ್ಲ ಇಷ್ಟು ಸಂತೋಷ ಪಡ್ತಾ ಇದ್ದೀರಲ್ಲ ಅಂತ. ಆಗ ಅವರೆಲ್ಲ ಹೇಳ್ತಾರೆ, ಇಲ್ಲ ಇಲ್ಲ ನೀನೇನೋ ಕಡಿಮೆ ಮಾಡಿದೀಯ ಅಂತಲ್ಲ, ಆದರೆ ಶ್ರೀರಾಮ ನಮ್ಮ ರಾಜನಾದ್ರೆ ನಮ್ಮದೇನೋ ಇನ್ನೊಂದು ಸ್ವಲ್ಪ ಹೆಚ್ಚು ಸಂತೋಷ. ಇದನ್ನು ಹೇಗೆ ಹೇಳೋದು, ಶೇಕ್ಸ್ಪಿಯರ್ನ ಯಾವುದೋ ಒಂದು ನಾಟಕದಲ್ಲಿ ಬರುತ್ತೆ, ನಾಟ್ ದಟ್ ಐ ಲವ್ ಯು ಲೆಸ್ ಬಟ್ ದಟ್ ಐ ಲವ್ ಹಿಮ್ ಮೋರ್ ಅಂತೇಳಿ ಒಂದು ಮಾತು ಬರುತ್ತೆ. ಅಂದರೆ ನೀನು ಕಡಿಮೆ ಅಂತಲ್ಲ ದಶರಥ, ನೀನು ಕಡಿಮೆ ಅಂತಲ್ಲ, ಆದರೆ ರಾಮ ನಮಗೆ ಹೆಚ್ಚು, ರಾಮ ಹೆಚ್ಚು ಅಂದರೆ ದಶರಥ ಕಡಿಮೆ ಆಗಬೇಕಾಗಿಲ್ಲ ಅಂತ. ಇದು ತುಂಬ ಲಾಜಿಕಲಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಾವು ದಶರಥ ನೀನು ಅಷ್ಟೇ ಪೂಜ್ಯ ನಮಗೆ, ನೀನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ಯ, ಅಷ್ಟೇ ವಾತ್ಸಲ್ಯದಿಂದ ನಮ್ಮ ಪ್ರಜೆಗಳನ್ನೆಲ್ಲ ನೀನು ನೋಡ್ಕೊಂಡಿದ್ಯಾ, ಆದರೆ ಶ್ರೀರಾಮ ರಾಜನಾಗ್ತಾನಂದ್ರೆ ಅದೇನೋ ನಮಗೆ ಸಂತೋಷ. ಎಂಥ ವ್ಯಕ್ತಿತ್ವ ರಾಮನಂದ ಆಗಿರ್ಬೇಕು. ವಿಷಯ ರಾಮನಿಗೆ ಗೊತ್ತಾಯಿತು ಬೆಳಿಗ್ಗೆ, ಏನು ಪಟ್ಟಾಭಿಷೇಕ ಇಲ್ಲ, ದಶರಥ ಹೇಳ್ಕಳಿಸಿ ದಶರಥ ಹೇಳ್ಕಳಿಸಿದ್ದಾನೆ ಅಂತ ಗೊತ್ತಾಯ್ತು. ತಕ್ಷಣ ಬರಬೇಕು ಅಂತ ಹೋಗ್ತಾನೆ. ಹೋದರೆ ದಶರಥ ಏನು ಹೇಳೋ ಸ್ಥಿತಿಯಲ್ಲಿಲ್ಲ. ಆಮೇಲೆ ಕೈಕೇಯಿ ಹೇಳ್ತಾಳೆ, ಏನಿಲ್ಲ ನಿಮ್ಮ ಅಪ್ಪ ಕೇಳೋದಕ್ಕೆ ಬಾಯಿಲ್ಲೇ ಸುಮ್ಮನೆ ನಿಂತಿದ್ದಾನೆ, ನನಗೆ ಹಿಂದೆ ಕೊಟ್ಟಂಥ ಎರಡು ವರಗಳನ್ನು ನಾನು ಕೇಳಲೆ, ಅದನ್ನು ನೀನೇ ಪೂರೈಸಬೇಕು, ಒಂದು ಸಿಂಹಾಸನವನ್ನು ಭರತನಿಗೆ ಬಿಟ್ಕೊಡ್ಬೇಕು, ಎರಡನೇದು 14 ವರ್ಷ ನೀನು ದಂಡಕಾರಣ್ಯಕ್ಕೆ ಹೋಗಬೇಕು. ಆಗ ರಾಮ ಹೇಳಿದಂತೆ, ಇಷ್ಟೇನ ತಾಯಿ ಅಂತಲೇ ಅಲ್ಲಿ ರಾಮನ ಮಹಿಮೆ ಇರೋದು. ಇದು ಮತ್ತೆ ಕವಿಗಳ ಭಾವ, ರಾಮನಿಗೆ ಅದು ಏನೂ ಅನಿಸ್ಲೇ ಇಲ್ಲ ಅವನಿಗೆ. 14 ವರ್ಷ ರಾಜ್ಯವನ್ನು ಬಿಟ್ಟು ಹೋಗಿ ಕಾಡಿನಲ್ಲಿರಬೇಕು, ಆಗಿನ ಕಾಲದಲ್ಲಿ ಕಾಡಿನಲ್ಲೆಲ್ಲ ಈ ರಾಕ್ಷಸರು ಮೃಗ ಪ್ರಾಣಿಗಳಿರಲಿ, ಈ ರಾಕ್ಷಸರೆಲ್ಲ ಇದ್ದಾರೆ, ಯಾವುದೇ ಬಗೆಯ ಅನುಕೂಲ ಇಲ್ಲ, ಅದು ತಪಸ್ವಿಗಳಂತೆ ಇರಬೇಕು ಅಂತ ಬೇರೆ ಹೇಳಿದಾಳು. ಕಾಡಿನಲ್ಲೇ ಒಂದು ಅರಮನೆಯನ್ನು ಕಟ್ಸ್ಕೊಡ್ಬೋದಿತ್ತು ಬೇಕಿದ್ರೆ, ಹೌದಲ್ವಾ? ಅದೇ ಕೈಕೇಯಿ ಏನು ಹೇಳ್ತಾಳೆ, ಕಾಡಿನಲ್ಲಿ ತಪಸ್ವಿಗಳಂತೆ ಇರಬೇಕು ಅಂತ. ಸೊ ರಾಮ ಅದು ಯಾವ ರೀತಿ ನಾನು ಹೇಳ, ಇಷ್ಟೇನಾ ಬಸ್ ಮಾತ, ಇಷ್ಟೇನಾ, ಇದಕ್ಕೋಸ್ಕರ ನೀನು ಸಂಕೋಚ ಪಡ್ತಾ ಇದೀಯ, ನನ್ನ ತಂದೆ ಅಳ್ತಾ ಇದ್ದಾನ, ಕೇಳೋಕ್ಕಾಗದೆ ಬಾಯಿಲ್ಲೇ ನನಗೆ ಮುಖ ತೋರ್ಸೋಕ್ಕಾಗದೆ ಒದ್ದಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ಮೂರ್ಛಿತನಾಗ್ತಾ ಇದ್ದ ನನ್ನ ತಂದೆ, ನೀನು ಕೂಡ ಏನೋ ಒಂದು ಸಂಕೋಚದಿಂದ ಕೇಳ್ತಾ ಇದೀಯ, ಇಷ್ಟೇನಾ ಅಂತ ರಾಮ ಹೇಳ್ತಾ ನೋಡಿ, ಅದು ಶ್ರೀರಾಮ. ಇದಕ್ಕಿಂತ ಕಠಿಣವಾಗಿ ಯಾರು ತಿಳಿಯೋದಕ್ಕೆ ಸಾಧ್ಯ ಇದೆಯಾ? ಅರಮನೆಯ ಸುಪ್ಪತ್ತಿಗೆಯಲ್ಲಿ ಅರಮನೆಯ ಅನುಕೂಲದಲ್ಲಿ ಬೆಳೆದಂಥ ಒಬ್ಬ ಯುವರಾಜನಿಗೆ ಇದಕ್ಕಿಂತ ಹೋಗಿ ಕಾಡಲ್ಲಿ 14 ವರ್ಷ ಇರು, 14 ದಿನ ಹೋಗಿರು ಮನೆ ಬಿಟ್ಟು ಅಂದರೂ ಕೂಡ ಯಾರ್ದು ಮನೆ ಅದೇ ಆಗಿರುತ್ತೋ ಅವ್ರು ಹೋಗೋದಕ್ಕೆ ಸಿದ್ಧರಿರೋದಿಲ್ಲ, 14 ಗಂಟೆ ಹೋಗು ಅಂದರೂ ಕೂಡ ಮನುಷ್ಯನಿಗೆ ಜಗಳ ಆಡ್ತಾರೆ, ನಾನು ಯಾಕೆ ಹೋಗ್ಬೇಕು? 14 ವರ್ಷ ಹೋಗು ಅಂತ ಹೇಳಿದಾಗ ರಾಮನ ಪ್ರತಿಕ್ರಿಯೆ ಏನು? ಇಷ್ಟೇ ತಾನೇ, ಹೀಗಾಗಿ ರಾಮ ಸಾಮಾನ್ಯನಲ್ಲ. ಈ ರಾಮನ ಬಗ್ಗೆ ತೆಲುಗುನಲ್ಲಿ ಉಪನ್ಯಾಸ ಮಾಡುವವರೊಬ್ಬರು ಹೇಳ್ತಾರೆ, ನಾನು ಕೇಳಿದ್ದೀನಿ, ನಾನು ನೇರವಾಗಿ ಕೇಳಿಲ್ಲ, ಅಂದಾಲ ರಾಮುಡು ಅಂದುವಲನೆ ದೇವುಡು ಅಂತ, ಅಂದವಾದ ರಾಮ ಅದಕ್ಕೋಸ್ಕರನೇ ಅವನು ದೇವರು ಅಂತ. ಯಾವುದಕ್ಕೋಸ್ಕರ? ಅವನು ಹೀಗೆ ಸ್ಪಂದಿಸ್ತಾನೆ ನೋಡಿ, ಅವನ ಒಂದೊಂದು ಕಾರ್ಯವು ನೀವು ಮನುಷ್ಯ ರೂಪದಲ್ಲೇ ಅವನ ಒಂದೊಂದು ಕಾರ್ಯವನ್ನು ಭಾವಿಸಿದಾಗಲೂ ಕೂಡ ಇದು ಮನುಷ್ಯನಿಂದ ಸಾಧ್ಯವಿಲ್ಲದೆ ಇರುವಂಥದ್ದು. ನಮ್ಮ ಅಂದವಾದಂಥ ರಾಮ ಇದಕ್ಕೋಸ್ಕರನೇ ಅವನು ದೇವರು. ಕೈಕೇಯಿ ನೀನು ಕಾಡಿಗೆ ಹೋಗು 14 ವರ್ಷ ನನ್ನ ಸಿಂಹಾಸನ ಭರತನ ಬಿಟ್ಕೊಡು ಅಂತ ಹೇಳಿದಾಗ ರಾಮ ಏನು ಹೇಳ್ದ, ಇಷ್ಟೇನಾ ಅಂತ ಹೇಳಿ ನೋಡಿ, ಅದಕ್ಕೆ ಅವನು ದೇವರು.
ಗುಹನನ್ನ ಸ್ನೇಹಿತನಾಗಿ ಸ್ವೀಕರಿಸಿ ಅವನ ಅಪ್ಪಿಕೊಂಡ ನೋಡಿ. ಅದಕ್ಕೆ ಒಂದು ದೇವರು ಶಬರಿ ಕೊಟ್ಟದ್ದನ್ನ, ಭಕ್ತಿಯಿಂದ ಕೊಟ್ಟದ್ದನ್ನ ಅವನು ಪ್ರೀತಿಯಿಂದ ಸ್ವೀಕರಿಸ್ತಾ ನೋಡಿ. ಅದಕ್ಕೆ ಒಂದು ದೇವರು ಸುಮ್ ಸುಮ್ಮನೆ ಅಲ್ಲ, ಮನುಷ್ಯ ಮಾತ್ರನ ವರ್ತನೆಗಳು ಹೇಗಿರುತ್ತೆ ಇಂತಿಂತ ಕಷ್ಟಕರವಾದ ಸಂದರ್ಭಗಳಲ್ಲಿ. ವಯಸ್ಸಾಗಿರುವಂಥವಳು ಶಬರಿ ಕಾಡಿನಲ್ಲಿದ್ದಾಳೆ, ಎಷ್ಟೋ ವರ್ಷಗಳ ರಾಮನಿಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳು ಯಾವುದೋ ಬೋರೆ ಹಣ್ಣುಗಳನ್ನು ತಂದಿಟ್ಟಿದ್ದಾಳೆ, ಅದನ್ನು ಇವನು ಸಂತೋಷವಾಗಿ ಸ್ವೀಕರಿಸ್ತಾನೆ ಅಂದರೆ ನಮ್ಮ ಮನಸ್ಸುಗಳೆಲ್ಲ ಎಷ್ಟು ಬೇಗ ಪೂರ್ವಗ್ರಹ ಪೀಡಿತವಾಗುತ್ತೆ. ಈಗ ಪ್ರೆಜುಡಿಸ್ಟ್ ವ್ಯಕ್ತಿಗಳನ್ನು ನೋಡಿ, ಅವ್ರ ಮನೆಯನ್ನು ನೋಡಿ, ಅವರ ವೇಷಭೂಷಣಗಳನ್ನು ನೋಡಿ ನಮ್ಮ ಮನಸ್ಸು ಅದು ಎಷ್ಟು ಬೇಗ ಏನೋ ಒಂದು ಜಜ್ಮೆಂಟ್ ಬಂದುಬಿಟ್ಟಿರುತ್ತೆ. ಓ ಇವ್ರು ಹೀಗೆ ನಾವು ಹೀಗೆ ಕಂಪೇರ್ ಮಾಡ್ಕೊಳ್ಳುತ್ತೆ ಏನೋ ಆಗ್ಬಿಟ್ಟಿರುತ್ತೆ, ಪೂರ್ವಗ್ರಹ ಆಗ್ಬಿಟ್ಟಿರುತ್ತೆ, ಪ್ರೆಜುಡಿಸ್ ಆಗಿ ಉಂಟಾಗ್ಬಿಡುತ್ತೆ. ರಾಮನಿಗೆ ಅದು ಯಾವುದೂ ಸುಗ್ರೀವನನ್ನು ಸ್ನೇಹಿತನಾಗಿ ಸ್ವೀಕರಿಸ್ತ, ಕಪಿಗಳ ರಾಜ ಸ್ನೇಹಿತನಾಗಿ ಸ್ವೀಕರಿಸ್ತ. ಸ್ನೇಹಿತ ಅಂದರೆ ಏನು? ಸಮಸ್ಥಾನ, ಸಮವಾದ ಸ್ಥಾನ. ರಾಮ ಅಯೋಧ್ಯೆಯ ಚಕ್ರವರ್ತಿ ಆಗಬೇಕಾಗಿರೋನು. ಇವರೆಲ್ಲರೂ ರಾಜರಾಗಿದ್ದರೂ ಕೂಡ ಇವರೆಲ್ಲರೂ ಸಾಮಂತ ರಾಜರಂದ ಲೆಕ್ಕ ಬರಬೇಕು ಅಷ್ಟೇ. ಆದರೆ ರಾಮ ಅವರಿಗೆಲ್ಲ ಸಮಾನವಾದಂಥ ಸ್ಥಾನ ಕೊಡ್ತಾನಲ್ಲ, ಯಾವ ಹಿಂಜರಿಕೆಯೂ ಇಲ್ಲ ಅವನ ಮನಸ್ಸಿನಲ್ಲಿ, ಕಿಂಚಿತ್ತೂ ಕೂಡ ಯಾವ ದೋಷ ಭಾವನೆಯೂ ಇಲ್ಲ, ಹಿಂಜರಿಕೆಯೂ ಇಲ್ಲ, ಇವರು ನನಗಿಂತ ಕಡಿಮೆ ಅನ್ನೋ ಒಂದು ಸ್ವಲ್ಪ ಭಾವನೆಯೂ ಇಲ್ಲ ನೋಡಿ. ಅದಕ್ಕೋಸ್ಕರನೇ ರಾಮ ದೇವರು ಮಹಾವಿಷ್ಣುವೇ ಅವತರಿಸಿ ಬಂದ ಅನ್ನೋ ಕಾರಣಕ್ಕೆ ಅವನು ದೇವರು ಅನ್ನೋದು ಒಂದಾದರೆ, ಮನುಷ್ಯ ಜೀವನ ನಡೆಸುವಾಗ ಅವನು ತೋರಿಕೊಟ್ಟಿರುವಂತಹ ಈ ಅದ್ಭುತವಾದಂತಹ ರೀತಿ ಇದೆಯಲ್ಲ, ನಡೆನುಡಿಗಳು, ಇದು ಯಾವ ದೇವರ ಕಡಿಮೆ ಅಂತ. ಅದಕ್ಕೋಸ್ಕರ ಅಂದಾನ ರಾಮುಡು ಅಂದೋಲನೇ ದೇವುಡು ಅಂತ ಅವರೊಬ್ಬರು ರಾಮನನ್ನು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಹೇಗಿದ್ರು ಈ ಕಥೆ ಭಾಗಕ್ಕೆ ಬಂದಿದ್ದೀವಿ, ಯಾವ ಕಥಾಭಾಗಕ್ಕೆ? ಕಾಡಿಗೆ ಹೋಗೋದು. ಆ ಮಧ್ಯೆ ನಡೆಯುವಂಥ ಮುಖ್ಯವಾದಂಥ ಕಥೆ ಯಾವುದು? ವಿಶ್ವಾಮಿತ್ರರು ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ದಾಟಕಿಯ ವಧೆ ಮಾರೀಚನನ್ನು ದೂರಕ್ಕೆ ಸಮುದ್ರಕ್ಕೆ ಎಸೆಯೋದು ಇದೆಲ್ಲ ನಡೆಯುತ್ತೆ. ಅವರ ಯಜ್ಞಗಳಿಗೆ ತೊಂದರೆ ಕೊಡ್ತಾ ಇರೋಂಥ ರಾಕ್ಷಸರು ಇವರೆಲ್ಲರೂ ರಾವಣನಿಂದಲೇ ಕಳಿಸಲ್ಪಟ್ಟವ್ರು ನೆನಪಿಟ್ಕೊಳ್ಳಿ. ರಾವಣನಂದು ಒಂದು ದೊಡ್ಡ ಟೆರರಿಸ್ಟ್ ಔಟ್ಫಿಟ್ ಇತ್ತಂತೆ. ಅಲ್ಲಲ್ಲಲ್ಲಲ್ಲಲ್ಲಿ ಈ ಕೆಲವರು ಹಾಗೆ ಹೇಳ್ತಾರೆ, ಸ್ಲೀಪರ್ ಸೆಲ್ಸ್ ಅಂತ ಇರ್ತಾರೆ ಟೆರರಿಸ್ಟ್ ಅಂತ ಉಪಯೋಗಿಸ್ತಾರೆ. ಅಲ್ಲಲ್ಲಲ್ಲಿ ಇವ್ರು ಇರೋರು ಅಂತ ಹಾಗೆ ಅವನು ಶ್ರೀಲಾಜ್ ಅವ್ನು ಅಂಕೆಯಲ್ಲಿದ್ದರು ಕೂಡ ಅವನ ಕಡೆಯವರು ಇಲ್ಲೆಲ್ಲ ಇದ್ದರು. ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಜಾಗವನ್ನು ವಶಪಡಿಸ್ಕೊಂಡಿದ್ರು, ಅಯೋಧ್ಯೆಯನ್ನು ವಶಪಡಿಸ್ಕೊಳ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತಂತೆ. ಇದಕ್ಕೆ ಒಬ್ಬರು ತಮಾಷೆಗೆ ಹೇಳಿದ್ದು ನೆನಪಾಗುತ್ತೆ, ಏನು ಅಲ್ಲ, ರಾಮ ತಾಟಕಿ ಮತ್ತು ಇವ್ರನ್ನೆಲ್ಲ ಏಕಾಏಕಿ ವಧೆ ಮಾಡಿಬಿಡ್ತಾನೆ, ಸುಬಾಹು ಇವರೆಲ್ಲ ಬರ್ತಾರಲ್ಲ, ಅವರನ್ನು ಸಾಯಿಸ್ಬೇಕಾದ್ರೆ ಏನೂ ಆಲೋಚನೆ ಮಾಡಲಿಲ್ಲ. ಆದರೆ ರಾವಣನ ಜೊತೆ ಮಾಡಬೇಕಾದ್ರೆ ಮಾತ್ರ ಏನಾದರೂ ಒಂದು ಸ್ವಲ್ಪ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾನೆ, ಬುದ್ಧಿ ಹೇಳೋದಕ್ಕೆ ಪ್ರಯತ್ನಗಳನ್ನೆಲ್ಲ ಮಾಡ್ತಾನೆ ಅಂತೆಲ್ಲ ನೋಡಿದಾಗ ಅದಕ್ಕೆ ಹೇಳ್ತಾರೆ, ಯಾರು ಕೂಡ ನೇರವಾಗಿ ಟೆರರಿ ಜೊತೆ ಮಾತಾಡ್ತಾರೆ, ಸ್ಲೀಪರ್ ಸೆಲ್ಗಳಲ್ಲಿ ಇವ್ರ ಜೊತೆ ಮಾತಾಡೋಕ್ಕೆ ಹೋಗೋದಿಲ್ಲ, ಡೈಲಾಗ್ಸ್ ಇಟ್ಕೊಳ್ಳೋದಿಲ್ಲ. ಅಂದರೆ ನೇರ ಯಾರು ನಾಯಕನಾಗಿದ್ದಾನೆ ಅವನನ್ನು ಬದಲಾಯಿಸ್ಬೋದು, ಇವರೆಲ್ಲ ಅವನು ಅಧೀನ, ಅವನು ಹೇಳಿದಂತೆ ಬದುಕುವವರು, ಇವ್ರಿಗೆ ನಾವೇನು ಮಾತನಾಡಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ರಾಮ ಅವ್ರನ್ನೆಲ್ಲ ನೇರವಾಗಿ ಸಂಹಾರ ಮಾಡ್ತಾ ಬಂದ ಅಂತ ನಾವು ನೋಡ್ತೀವಿ. ಸೊ ವಿಶ್ವಾಮಿತ್ರರ ಕಥೆ ಆದಮೇಲೆ ಎಲ್ಲಿಗೆ ಹೋಗ್ತಾನೆ ರಾಮ? ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮಿಥಿಲೆಗೆ. ಮಿಥಿಲೆ ಕರ್ಕೊಂಡೋಗಿ ಸೀತಾ ವಿವಾಹ ನಡೆಯುತ್ತೆ. ಸೀತಾ ವಿವಾಹ ಇದು ಶಿವನ ಧನಸ್ಸನ್ನು ರಾಮ ಬಹಳ ಸುಲಭವಾಗಿ ಮುರಿದಾಕ್ಬಿಟ್ಟ, ಸೀತೆ ವರಮಾಲೆಯನ್ನು ಹಾಕಿದ್ಲು. ಆಮೇಲೆ ದಶರಥ ಮತ್ತು ಅವನ ಪತ್ನಿಯರನ್ನೆಲ್ಲ ಕರೆಸಿ ಅವನ ವಿವಾಹವಾಗಿ ವಾಪಸ್ಸು ಅಯೋಧ್ಯೆಗೆ ಬರ್ತಾರೆ. ಬರುವಾಗ ದಾರಿಯಲ್ಲಿ ಪರಶುರಾಮ ಭೇಟಿಯಾಗುತ್ತೆ. ಇಲ್ಲಿ ಪರಶುರಾಮ ಕೂಡ ಮತ್ತೆ ರಾಮನನ್ನು ಸ್ತುತಿ ಮಾಡೋದನ್ನು ನಾವು ನೋಡಿದ್ವಿ. ಆಮೇಲೆ ಪರಶುರಾಮ ತಾನು ಹೊರಟು ಬಿಡ್ತಾನೆ, ರಾಮ ಮತ್ತೆ ಅಯೋಧ್ಯೆಗೆ ಬರ್ತಾನೆ. ಆಮೇಲೇ ಈ ಕಥೆ ನಡೆಯೋದು. ಯಾವುದು? ಪಟ್ಟಾಭಿಷೇಕದ ಕಥೆ. ರಾಮ ಏನೋ ಇಷ್ಟೇನಾ ಅಮ್ಮ ಅಂತ ಕೇಳಿಬಿಟ್ಟ ಲಕ್ಷ್ಮಣ ಕೋಪ. ಲಕ್ಷ್ಮಣ ಮತ್ತು ರಾಮರಲ್ಲಿ ಬಹಳ ಒಂದು ವಿಶಿಷ್ಟವಾದಂಥ ವ್ಯತ್ಯಾಸ ಏನು ಅಂದರೆ, ರಾಮ ಯಾವಾಗಲೂ
ಧರ್ಮದ ಪರ. ಧರ್ಮ ಏನು ಹೇಳುತ್ತೋ ಅದು. ಲಕ್ಷ್ಮಣನ ಧರ್ಮ ಏನು ಗೊತ್ತಾ, ರಾಮ ಸುಖವಾಗಿರ್ಬೇಕು, ಅದೊಂದೇ ಲಕ್ಷ್ಮಣನ ಧರ್ಮ. ಅವನಿದೆಲ್ಲ ಲೆಕ್ಕ ಇಲ್ಲ. ಅವನು ಹೇಳ್ತಾನೆ ನೋಡು, ನೀನು ಹೇಳು, ನೀನು ಆಜ್ಞೆ ಮಾಡು ರಾಮ, ನಾನು ದಶರಥನನ್ನ ಸೆರೆಯಲ್ಲಿ ಹಾಕ್ತೀನಿ, ಯಾರ್ಯಾರು ನಮ್ಗೆ ಅಡ್ಡ ಇದ್ದಾರೋ ಅವ್ರನ್ನೆಲ್ಲ ನಾನು ಸಾಯಿಸ್ಬಿಡ್ತೀನಿ, ನಿನಗೆ ಯಾರು ಇವತ್ತು ತೊಂದರೆ ಕೊಡ್ತಾರೋ ಅವ್ರಿಗೆಲ್ಲ. ತಂದೆ ಅವನು ಭಾವಂಗಿಲ್ಲ. ಇದ್ರೂ ಕೂಡ ರಾಮನ ಸುಖದ ಮುಂದೆ, ರಾಮನ ಕಷ್ಟದ ಮುಂದೆ ಅವನಿಗೆ ಯಾವುದು ಲೆಕ್ಕ ಅಲ್ಲ. ತಂದೆಯನ್ನು ಬೇಕಿದ್ರೆ ನಾನು ಸಂಹಾರ ಮಾಡಿಬಿಡ್ತೀನಿ ಅನ್ನೋ ಮಟ್ಟಿಗೆ ಲಕ್ಷ್ಮಣ ಹೋಗ್ತಾನೆ. ರಾಮ ಹೆಜ್ಜೆ ಇದೇ ಲಕ್ಷ್ಮಣನಿಗೆ ರಾಮ ನಾವು ನೋಡ್ತೀವಿ, ಕೊನೆಯಲ್ಲೂ ಶಿಕ್ಷೆಯನ್ನು ಕೊಟ್ಟ, ಮಧ್ಯದಲ್ಲೂ ಕೂಡ ಬಿಟ್ಟು ಬಂದಿದ್ದಕ್ಕೆ ಬೈತಾನೆ, ಸೀತೆಯನ್ನು ಬಿಟ್ಟು ಬಂದಾಗ ರಾವಣ ಅಪಹರಿಸಿಕೊಂಡು ಹೋದಾಗ ಎಷ್ಟೇ ಲಕ್ಷ್ಮಣ ಒಳ್ಳೆಯ ಭಾವ ಒಳ್ಳೆಯ ಕಾರಣಕ್ಕೋಸ್ಕರನೇ ಸೀತೆ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ನೀನು ಹೋಗದೇ ಇದ್ರೆ ಅಂತ ಹೇಳಿ ಆದಮೇಲೆ ಅನಿವಾರ್ಯವಾಗಿ ಹೋಗ್ತಾನೆ. ಏನು ಇನ್ನು ಸೀತೆ ಏನಾದ್ರು ಹಾಗೆ ಮಾಡೇ ಬಿಟ್ಟರೆ ನಾನೇನು ಮಾಡೋದು ಅಂತೇಳಿ ಹೋಗ್ತಾನೆ. ಆದರೂ ರಾಮ ಲಕ್ಷ್ಮಣನನ್ನೇ ಬೈತಾನೆ, ನಿನ್ನ ಧರ್ಮ ಏನಿತ್ತು, ನನ್ನ ಆಜ್ಞೆಯನ್ನು ಪಾಲಿಸಬೇಕಿತ್ತು, ನೀನು ಇಲ್ಲೇ ಇರಬೇಕಿತ್ತು. ರಾಮ ನಿಷ್ಠುರನಾಗಿರ್ತಾನೆ, ಪತ್ನಿಯ ವಿಚಾರದಲ್ಲೂ, ಸೋದರರ ವಿಚಾರದಲ್ಲೂ, ತನ್ನ ವಿಚಾರದಲ್ಲೂ, ತನ್ನ ವಿಚಾರದಲ್ಲೂ ರಾಮ ನಿಷ್ಠುರ. ಯಾವುದಕ್ಕೆ ಆದ್ಯತೆ? ಧರ್ಮಕ್ಕೆ. ಲಕ್ಷ್ಮಣ ಆಗಲ್ಲ, ನನ್ನ ಧರ್ಮ ಒಂದೇ ರಾಮ. ಎಷ್ಟು ಚೆನ್ನಾಗಿದೆ ನೋಡಿ, ನನ್ನ ಧರ್ಮ ಒಂದೇ, ನಿನಗೆ ತೊಂದರೆ ಆಗಬಾರ್ದು, ನಿನಗೆ ಕಷ್ಟ ಆಗಬಾರ್ದು, ನೀನು ಸುಖವಾಗಿರಬೇಕು, ನೀನು ಸಂತೋಷವಾಗಿರಬೇಕು. ಆಮೇಲೆ ಇನ್ನೊಂದು, ಅವನು ಎಲ್ಲದಕ್ಕೂ ಅಣ್ಣನನ್ನು ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದ, ಅಣ್ಣನ ಆಜ್ಞೆ ಇಲ್ಲದೆ ಮಾಡ್ತಾ ಇರಲಿಲ್ಲ. ಅದಕ್ಕೇನು ಅವನು ಹೇಳ್ತಾನೆ, ನೀನು ಆಜ್ಞೆ ಮಾಡು, ನಾನು ಇವರನ್ನೆಲ್ಲ ಸೆರೆಮನೆಯಲ್ಲಿ ಹಾಕ್ತೀನಿ. ಅವನಾಗೇ ಮಾಡಲಿಲ್ಲ. ಇದು ಇನ್ನೊಂದು ಮುಖ್ಯವಾದ ಅಂಶ. ಹಿರಿಯಣ್ಣನಾದ ರಾಮನಲ್ಲಿ ಲಕ್ಷ್ಮಣನಿಗೆ ಎಷ್ಟು ವಿಧೇಯತೆ ಅಂತ ಹೇಳಿದ್ರೆ, ಈಗ ತನಗೆ ಸರಿ ಕಂಡದ್ದನ್ನು ತಾನು ಮಾಡ್ಬೋದಿತ್ತು ತಾನೆ. ಇವರೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ, ಅಣ್ಣನಾದ ರಾಮನಿಗೆ ಕಾಡಿ ಕಳಿಸ್ತಾರೆ, ಇದೆಲ್ಲ ತಪ್ಪು ಇದು ಅಂತ ಹೇಳಿ ಅವನೇ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡ್ಬೋದಿತ್ತು. ಆದರೆ ಅಂತ ಎಂದೂ ಅವ್ನು ಮಾಡುವವನಲ್ಲ, ರಾಮಾಜ್ಞೆ ಇಲ್ಲದೆ ಏನನ್ನೂ ಮಾಡುವವನಲ್ಲ ಲಕ್ಷ್ಮಣ. ನಿನ್ನೆ ನಾವು ಭರತ ಮತ್ತು ರಾಮರ ಬಾಂಧವ್ಯದ ಕುರಿತು ನೋಡಿದ್ವಿ, ಹೇಗೆ ಭರತನ ಮನಸ್ಸೂ ನೋವಾಗಬಾರ್ದು ಅಂಥೇಳಿ ಶ್ರೀರಾಮ ಭಾವಿಸಿದ ಅಂತೆಲ್ಲ. ಹಾಗೆಯೇ ಲಕ್ಷ್ಮಣ ಮತ್ತು ರಾಮನ ಈ ಒಂದು ಬಾಂಧವ್ಯವೂ ಕೂಡ ಬಹಳ ಬಹಳ ಅದ್ಭುತವಾದದ್ದು. ಒಬ್ಬರು ಬಹಳ ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಕೂಡ ಎಲ್ಲರ ನೆರಳು ಇರಲಿ ಬಿಡಿ, ಎಲ್ಲರ ನೆರಳು ಕೂಡ ಯಾವ ಬಣ್ಣ ಇರುತ್ತೆ? ಕಪ್ಪು. ರಾಮನ ನೆರಳು ಮಾತ್ರ ಬೆಳ್ಳಿಗಿದೆ ಅಂತೆ. ಯಾಕೆ? ಲಕ್ಷ್ಮಣ ರಾಮನ ನೆರಳಿನಂತೆ ಇತ್ತ ಇತ್ತ. ಕವಿ ಹೃದಯ ಹೇಗೆಲ್ಲ ಭಾವಿಸುತ್ತೆ ನೋಡಿ, ನಮ್ಮೆಲ್ಲರ ಜೊತೆ ಬರೋದು ಯಾವುದು, ನಮ್ಮ ನೆರಳು ಕಪ್ಪಾಗಿರುತ್ತೆ, ಆದರೆ ರಾಮನ ಜೊತೆಗೆ ನೆರಳಂತೆ ಇದ್ದವನು. ನೆರಳು ನಮ್ಮಿಂದ ದೂರ ಆಗುತ್ತಾ? ದೂರ ಆಗಕ್ಕೆ ಸಾಧ್ಯ ಇದೆಯಾ? ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ನೆರಳು ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ, ಅಂದರೆ ನಮ್ಮಿಂದ ದೂರವೂ ಇರುತ್ತೆ ನೆರಳು ಅನ್ನೋದು ಕಲ್ಪನೆ ಇಲ್ಲ. ಒಂದೋ ಇರುತ್ತೆ, ಇದ್ದರೆ ಅದು ಜೊತೆಗೇ ಇರುತ್ತೆ. ಹಾಗೆ ಲಕ್ಷ್ಮಣ ಯಾವಾಗಲೂ ಶ್ರೀರಾಮನೊಂದಿಗೆ ಬಾಲ್ಯದಿಂದಲೂ ಹೇಗೆ ಜೊತೆ ಇರ್ತಾ ಇದ್ದ ಅಂತಂದರೆ, ಅವನು ನೆರಳಿನ ಉಪಾಧಿಯಲ್ಲಿ ಇರ್ತಾ ಇದ್ದ. ಹಾಗಾಗಿ ಅಪರೂಪಕ್ಕೆ ನಾವು ನೋಡುವಂತೆ ಶ್ರೀರಾಮನ ನೆರಳು ಮಾತ್ರ ಬೆಳ್ಳಗಿದೆ ಅಂತ. ಅಷ್ಟು ನೆರಳಿನಂತೆ ಲಕ್ಷ್ಮಣ ಶ್ರೀರಾಮನೊಂದಿಗೆ ಇರ್ತಾ ಇದ್ದ ಅಂತ. ರಾಮಾಯಣದಲ್ಲಿ ಶ್ರೀರಾಮ ಲಕ್ಷ್ಮಣನ ಈ ವಿಧೇಯತೆಯನ್ನು, ಅವನ ಕೈಂಕರ್ಯತ್ವವನ್ನು, ಅವನ ಚಿಕ್ಕ ಸೋದರನಾಗಿ ಅವನು ಸಮರ್ಪಣೆ ಮಾಡಿದಂಥ ಪ್ರೀತಿಯನ್ನು, ರಾಮನನ್ನು ಹಿಂಬಾಲಿಸಿ ಕಾಡಿಗೆ ಬಂದದ್ದನ್ನು, ಯಾವ ಸುಖವನ್ನೂ ಎಣಿಸದೆ ಅವನು ರಾಮನ ಸೇವೆ ಮಾಡಿದ ಬಗೆಯನ್ನೆಲ್ಲ ಶ್ರೀರಾಮ ಎಷ್ಟು ಚೆನ್ನಾಗಿ ಗ್ರಹಿಸಿದ್ದ, ಎಷ್ಟು ಅವನ ಪಾಲಿಗೆ ಲಕ್ಷ್ಮಣ ಮುಖ್ಯ ಆಗಿದ್ದ ಅಂತ ಹೇಳಿದ್ರೆ, ಸೀತಾ ಮಾತನೇ ಒಂದು ಕಡೆ ಹೇಳ್ತಾಳೆ, ಲಕ್ಷ್ಮಣ ನನಗಿಂತ ಒಂದು ಹೆಚ್ಚಿನ ಸ್ಥಾನವನ್ನು ರಾಮನ ಹೃದಯದಲ್ಲಿ ಪಡೆದಿದ್ದಾನೆ. ಇದಕ್ಕೆ ಶ್ರೀರಾಮನ ಮಾತುಗಳೇ ಸಾಕ್ಷಿ. ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ತೀವಿ, ಇಂದ್ರಜಿತ್ ನಾಗಬಾಣವನ್ನು ಬಿಡ್ತಾನೆ, ಆಗ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಮೂರ್ಛಿತರಾಗ್ತಾರೆ. ರಾಮ ಮೊದಲು ಎಚ್ಚೆತ್ಕೊಳ್ತಾನೆ, ಇನ್ನೂ ಲಕ್ಷ್ಮಣ ಹಾಗೆ ಬಿದ್ದಿದ್ದಾನೆ, ಪ್ರಾಣವಿಲ್ಲ ಎಂಬಂತೆ ಬಿದ್ದಿದ್ದಾನೆ. ಆಗ ರಾಮ ಉದ್ಗರಿಸ್ತಾನಂತೆ, ನನ್ನ ಲಕ್ಷ್ಮಣ ಏನಾದರೂ ಸತ್ತೋಗ್ಬಿಟ್ರೆ ನನಗೆ ಈ ಜೀವನದಿಂದ, ನನಗೆ ನನ್ನ ಸೀತೆಯಿಂದ ಎಲ್ಲ ಏನು ಪ್ರಯೋಜನ ಇಲ್ಲ ಅಂತ ಉದ್ಗರಿಸ್ತಾನಂತೆ.
ಸೀತೆ ಅಂತ ಪತ್ನಿಯನ್ನು ನಾವು ಎಲ್ಲಿ ಬೇಕಿದ್ರು ಮತ್ತೆ ನಾವು ಹುಡುಕಿದ್ರೆ ಭೂಮಿಯಲ್ಲೆಲ್ಲ ಹುಡುಕಿದ್ರೆ ಇನ್ನೊಬ್ಳು ಪತ್ನಿ ಸಿಗ್ಬೋದು, ಆದರೆ ಲಕ್ಷ್ಮಣನಂತ ತಮ್ಮನನ್ನು ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಭಾಳ ಕಷ್ಟ ಅವನನ್ನಂತೂ ಸಿಗೋದಕ್ಕೆ. ರಾಮ ಹೇಳುವಂಥ ಮಾತುಗಳು ಸೀತೆ, ಇದು ಮತ್ತೆ ನಾವು ನೆನ್ಪಿಟ್ಕೋಬೇಕು, ಸೀತೆ ಕಡಿಮೆ ಅಂತಲ್ಲ, ಆದರೆ ಲಕ್ಷ್ಮಣ ಪ್ರೀತಿಯನ್ನು ನಮ್ಗೆ ಅರ್ಥಪಡಿಸೋದಕ್ಕೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸೀತಾ ಮಾತೆ ಅಂತವಳು ಅಂತ ಹೇಳೋದಕ್ಕೆ ಇನ್ನೊಬ್ಬ ರಾಮ ಬೇಕಿದ್ರೆ ಸಿಗ್ತಾನೆ, ಇನ್ನೊಬ್ಳು ಸೀತೆ ಸಿಗೋದಿಲ್ಲ ಅಂತ. ಅಷ್ಟು ಅಪರೂಪದ ಚಾರಿತ್ರ್ಯ ಅವಳದು. ಆದರೆ ಸ್ವಯಂ ಶ್ರೀರಾಮ ಲಕ್ಷ್ಮಣನ ವಿಚಾರದಲ್ಲಿ ಎಷ್ಟು ಭಾವುಕನಾಗ್ತಾ ಇದ್ದ, ಲಕ್ಷ್ಮಣನಿಂದ ದೂರ ಆದ ಕ್ಷಣ ಮಾತ್ರವೂ ಕೂಡ ಅವನಿಗೇನಾದರೂ ಆಗತ್ತೆ ಅಂದರೆ ರಾಮನಿಗೆ ತುಂಬ ವ್ಯಥೆ ಉಂಟಾಗ್ತಾ ಇತ್ತಂತೆ. ಅವನು ಹೇಳ್ತಾನೆ, ರಾಮ ಲಕ್ಷ್ಮಣ ಏನಾದರೂ ಹೋಗ್ಬಿಟ್ರೆ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲೇ ನನ್ನ ಪ್ರಾಣವನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಲಕ್ಷ್ಮಣ ಅವನಿಗೆ ಮುಖ್ಯವಾಗಿರ್ತಾನೆ. ಅದು ಇನ್ನೊಂದ್ಸತಿ ರಾವಣನ ಯಾವುದೋ ಒಂದು ಶಕ್ತಿ ಅಸ್ತ್ರದಿಂದ ಮತ್ತೆ ಲಕ್ಷ್ಮಣ ಮೂರ್ಛಿತನಾದಾಗ ರಾಮ ಹೇಳ್ತಾನೆ, ಇವನು ನನ್ನ ಎಲ್ಲ ಕಷ್ಟಗಳಲ್ಲಿ ನನ್ನ ಜೊತೆಯಾಗಿ ಬಂದ, ಗಾಡಿಗೆ ಬಂದ, ಎಲ್ಲ ಕಷ್ಟಗಳಲ್ಲಿ ಜೊತೆ ಕೊಟ್ಟ, ಇವನೇನಾದರೂ ಯಮಲೋಕಕ್ಕೆ ಹೋದರೆ ನಾನು ಅವನು ನಿಂಬಾಲಿಸಿ ಯಮಲೋಕಕ್ಕೆ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಅವನಿಗೆ ಕಷ್ಟ ಆಗುತ್ತೆ. ಮತ್ತೆ ಆಗಲೇ ಹೇಳಿದ ಮಾತನ್ನೇ ಹೇಳ್ತಾನೆ, ಸೀತೆ ಸಿಗ್ಬೋದು ಹುಡುಕಿದ್ರೆ, ಸೀತೆ ಅಂತೋಳು ಅದು ಪತ್ನಿಯರು ಸಿಗ್ತಾರೆ, ಆದರೆ ಲಕ್ಷ್ಮಣನಂತಹ ಸೋದರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವ ಕರ್ಮ ಪ್ರಾರಬ್ಧ ಮಾಡಿದೆ ಅಂತ ಲಕ್ಷ್ಮಣ ನನ್ನಿಂದ ದೂರ ಆಗ್ತಾ ಇದ್ದಾನೆ. ಅಸ್ತ್ರ ಪ್ರಭಾವದಿಂದಾಗಿ ಸತ್ತಂತೆ ಬಿದ್ದಿರುವ ಲಕ್ಷ್ಮಣನ ನೋಡಿ ರಾಮ ಒಪ್ಪಿಸೋದು, ದೇವರಿಗೆ ಯಾವ ಪ್ರಾರಬ್ಧ ಇದೆ, ಯಾವ ಪ್ರಾರಬ್ಧವೂ ಇಲ್ಲ. ಆದರೂ ಕೂಡ ವ್ಯಥೆ ಅವನು ಬಾಯಿಲ ಮಾತನಾಡಿಸ್ತಾ ಇದೆ. ಲಕ್ಷ್ಮಣನನ್ನು ಕಳ್ಕೊಂಡು ಬದುಕುವಂಥದ್ದು ಯಾವ ಪ್ರಾರಬ್ಧ ಕರ್ಮ ಇದು ನಂದು? ಲಕ್ಷ್ಮಣ ಇಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯವಿಲ್ಲ, ನನ್ನ ಜೀವನಕ್ಕೆ ಏನಿದೆ ಅರ್ಥ, ಈ ಜೀವನದಿಂದ ಪ್ರಯೋಜನ ಏನು? ಸೀತೆ ಇದ್ದು ಕೂಡ ನನಗೇನು ಪ್ರಯೋಜನ ಏನು ಜೀವನದಲ್ಲಿ ಲಕ್ಷ್ಮಣ ಇಲ್ಲೇ ಇದ್ರೆ ಅಂತ ಕೇಳ್ಬಿಡ್ತಾನೆ, ಉದ್ಗರಿಸ್ತ. ಅಷ್ಟು ಲಕ್ಷ್ಮಣನಲ್ಲಿ ಅವನಿಗೆ ಪ್ರಾಣ ಇರುತ್ತೆ. ಲಕ್ಷ್ಮಣ ಮತ್ತು ಶ್ರೀರಾಮರ ಈ ಒಂದು ಅದ್ಭುತವಾದ ಪ್ರೇಮಕ್ಕೆ ಅನೇಕ ಈ ಬಗೆಯ ಮಾತುಗಳು ಬರುತ್ತೆ, ಸಾಕ್ಷಿಯಾಗಿದೆ. ಲಕ್ಷ್ಮಣ ಒಂಥರ ಸರಳ ಜೀವಿ, ಅವನು ಎಷ್ಟು ಬೇಗ ಕೋಪ ಬರ್ತಾ ಇತ್ತೋ ಅಷ್ಟು ಬೇಗ ಕೋಪ ಕೂಡ ಹೊರಟೋಗ್ತಾ ಇತ್ತು. ಅವನು ಯಾವುದೇ ಬಗೆಯ ಧರ್ಮದ ಈ ಕ್ಲಿಷ್ಟವಾದಂಥ ಆಲೋಚನೆಗಳನ್ನು ಬಹಳ ಕಷ್ಟಕರವಾದಂಥ ನಿರ್ಧಾರಗಳನ್ನು ತೆಗೆದ್ರೆಲ್ಲ ಅವನಿಗೆ ಬಹಳ ಕಷ್ಟ, ಅದೆಲ್ಲ ರಾಮನ ಬಿಟ್ಬಿಡ್ತಾ ಇದ್ದ. ಸರಳ ಜೀವಿ ಅವನು. ರಾಮನಿಗೆ ಈ ಧರ್ಮ ಜಿಜ್ಞಾಸೆಗಳ ಆಳಕ್ಕೆ ಹೋಗಿ ಇದು ಸರಿ ಅದು ಸರಿ ಅಲ್ಲ, ಯಾವ್ದು ಹೆಚ್ಚು ಸರಿ, ಯಾವ ದೊಡ್ಡ ಧರ್ಮ, ಯಾವ ಚಿಕ್ಕ ಧರ್ಮ, ಎಲ್ಲ ಲೆಕ್ಕ ಹಾಕಿ ನಿರ್ಧಾರ ತೆಗೆದುಕೊಳ್ಳೋ ಇದೆಲ್ಲ ರಾಮನಿಗೆ ಸಾಧ್ಯ ಇತ್ತು, ನಮ್ಮ ಲಕ್ಷ್ಮಣ ಆಗಲ್ಲ. ಸರಳ ಜೀವಿ ಅವನು, ಭಾಳ ಸರಳ ಅಷ್ಟೇ. ಅವನ ಜೀವನದಲ್ಲಿ ಒಂದೇ ಗುರಿ ರಾಮನ ಸೇವೆ. ಅವನ ಜೀವನದಲ್ಲಿ ಒಂದೇ ಗುರಿ ರಾಮ ಸುಖವಾಗಿರಬೇಕು, ರಾಮ ಸಂತೋಷದಿಂದ ಇರಬೇಕು ಅಂತ. ರಾಮ ಹೇಳ್ತಾನೆ ಒಂದ್ಸತಿ, ನಾವು ರಾಮ ಹಿರಿಯಣ್ಣ ಲಕ್ಷ್ಮಣನ ಪಾಲಿಗೆ ದಶರಥನಂತೆ ತಂದೆ ಸ್ಥಾನದಲ್ಲಿ ಇದ್ದಾನೆ ಅಂತ ನಾವು ಭಾವಿಸ್ತೀವಿ. ಅರೆ ರಾಮ ಲಕ್ಷ್ಮಣಗೆ ಹೇಳ್ತಾನೆ, ನನ್ನ ತಂದೆ ಹೋದ ಮೇಲೆ ನನ್ನ ತಂದೆಯ ರೂಪವನ್ನು ಲಕ್ಷ್ಮಣ ನಿನ್ನಲ್ಲಿ ನಾನು ಕಾಣ್ತಾ ಇದ್ದೀನಿ. ಕಿರಿ ಸೋದರನಲ್ಲಿ ರಾಮ ಹೇಳ್ತಾ ಇದ್ದಾನೆ, ನನ್ನ ತಂದೆಯ ಸ್ವರೂಪವನ್ನು ನೋಡ್ತಾ ಇದ್ದೀನಿ. ಅಂದರೆ ಕಾಡಿನಲ್ಲಿ ಲಕ್ಷ್ಮಣ ಅಷ್ಟು ಚೆನ್ನಾಗಿ ರಾಮನನ್ನು ನೋಡಿಕೊಂಡ. ಒಬ್ಬ ತಂದೆ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾನಲ್ವಾ, ಆಶ್ರಯವನ್ನು ಕೊಡ್ತಾನೆ, ಎಲ್ಲ ಬಗೆಯ ಸುಖವನ್ನು ಒದಗಿಸಿ ಕೊಡ್ತಾನೆ, ಎಲ್ಲ ಕಷ್ಟಗಳಿಂದ ರಕ್ಷಣೆ ಮಾಡ್ತಾನೆ. ತಂದೆ ಮಾಡುವಂಥ ಕೆಲಸ ಕಿರಿ ಸೋದರ ಲಕ್ಷ್ಮಣ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ರಾಮ ಹೇಳ್ತಾನೆ, ನೀನು ನನ್ನ ಪಾಲಿಗೆ ದಶರಥನ ರೂಪದಲ್ಲಿದ್ದೀಯಾ ಅಂತ. ಹಿರಿಯಣ್ಣನಿಗೆ ಮಾತು ಹೇಳೋದು ಸಹಜ, ಅರೆ ಕಿರಿಯನಾದಂಥ ಲಕ್ಷ್ಮಣನಿಗೆ ರಾಮ ಇದನ್ನು ಹೇಳೋದನ್ನು ನಾವು ನೋಡ್ತೀವಿ. ಹೀಗೆ ಲಕ್ಷ್ಮಣ ಕೂಡ ಇನ್ನೊಂದು ಕಡೆ ಉದ್ಗರಿಸ್ತಾನೆ, ಏನು ರಾಮ ಏನಾದರೂ ಪ್ರಾಣ ಬಿಟ್ಟರೆ, ಪ್ರಾಣ ಬಿಡೋದೇ ಆದರೆ ನಾನು ಅವನಿಗಿಂತ ಮೊದಲೇ ಪ್ರಾಣ ಬಿಟ್ಟಿರ್ತೀನಿ ಅಂತ ಉದ್ಗರಿಸ್ತಾನೆ. ಸೊ ಲೀಲಾವತಾರದ ಕೊನೆಯಲ್ಲಿ ನಾವು ಅದನ್ನೇ ಕಾಣೋದು. ಏನು ಲಕ್ಷ್ಮಣನಿಗಿಂತ ಸರಿಯೂ ನದಿಯೊಳಗೆ ಹೋಗೋದು ಯಾರು ಮೊದಲು? ಲಕ್ಷ್ಮಣ. ರಾಮನಿಗಿಂತ ಮೊದಲು ಹೋಗೋದು ಲಕ್ಷ್ಮಣ. ಕೊನೆಯ ಘಟನೆ ಭಾಳ ಮಾರ್ಮಿಕವಾಗಿರುವಂತಹ, ಹೃದಯ ಸ್ಪರ್ಶಿಯಾಗಿರುವಂತಹ, ಸ್ವಲ್ಪ ಎದೆಯನ್ನು ತಟ್ಟುವಂಥ ಘಟನೆ. ಇಂಥ ಲಕ್ಷ್ಮಣನನ್ನು ಯಾರ ಜೀವನೋದ್ದೇಶವೇ ರಾಮಸೇವೆ ಆಗಿತ್ತೋ,
ಯಾರೆಲ್ಲ ಸಂಸಾರ ಸುಖವನ್ನೂ ಬದಿಗಿಟ್ಟು ರಾಮ ಸೇವೆಯನ್ನು ಮಾಡಿದ್ನೋ, ಯಾವ ಸುಖಭೋಗದ ಆಲೋಚನೆಯೂ ಆಸೆಯೂ ಇಲ್ಲದೆ ರಾಮ ಸೇವೆಯನ್ನು ಮಾಡಿದ್ನೋ ಆ ಲಕ್ಷ್ಮಣನಿಗೆ ಕೊನೆಯಲ್ಲಿ ಶ್ರೀರಾಮ ಏನು ಮಾಡ್ತಾನೆ, ತಾನು ಯಮನೊಂದಿಗೆ ಕಾಲನೊಂದಿಗೆ ಮಾತುಕತೆ ಆಡ್ತಾ ಇರಬೇಕಾದ್ರೆ ಕೋಣೆ ಬಾಗಿಲಾಕಿ ಲಕ್ಷ್ಮಣನ ನಿಲ್ಲಿಸಿರ್ತಾನೆ, ಇಲ್ಲಿ ಯಾರಿಗೂ ನೀನು ಬಿಡಬಾರ್ದು. ಲಕ್ಷ್ಮಣನ ನೋಡಿ ಎರಡು ಸತಿ ಪರೀಕ್ಷೆ ಬಂತು. ಮೊದಲನೇದು ಸೀತೆ ಪಂಚವಟಿಯಲ್ಲಿ ಸೀತೆ ನೋಡ್ಕೊಂಡು ನೀನು ಇಲ್ಲೇ ಇರಬೇಕು, ಬಿಟ್ಟು ಬರಬಾರ್ದು ಅಂದಾಗ ಸೀತೆ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಎದುರಿಸಿದ್ಲು. ನಿನಗೇನೋ ದುರುದ್ದೇಶ ಇದೆ, ಅದಕ್ಕೆ ನೀನು ಹೋಗ್ತಾ ಇಲ್ಲ ಅಂತ ಬೇರೆ ಹೇಳಿಬಿಟ್ಲು. ಅನಿವಾರ್ಯವಾಗಿ ಹೋಗಬೇಕಾಗಿ ಬಂತು. ಅಂಥದ್ದೇ ಇನ್ನೊಂದು ಸಂದರ್ಭ ಬಂದಿದೆ. ದೂರ್ವಾಸರು ಬಂದು ಹೇಳ್ತಾ ಇದ್ದಾರೆ, ನೀನೇನಾದರೂ ನನಗೆ ರಾಮನನ್ನು ಭೇಟಿ ಮಾಡೋದಕ್ಕೆ ಹೀಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಇಡೀ ಅಯೋಧ್ಯೆಗೆ ಶಾಪ ಕೊಟ್ಬಿಡ್ತೀನಿ, ಅಯೋಧ್ಯೆಯಲ್ಲಿರೋ ಎಲ್ರಿಗೂ ಶಾಪ ಕೊಟ್ಬಿಡ್ತೀನಿ ಅಂತ ಲಕ್ಷ್ಮಣ ಆಲೋಚನೆ ಮಾಡ್ದ. ನಾನು ಬಾಗಿಲು ತೆಗೆದುಕೊಂಡು ಹೋದರೆ ರಾಮ ನನಗೊಬ್ಬನಿಗೆ ಶಿಕ್ಷೆ ಕೊಡ್ತಾನೆ, ಅಯೋಧ್ಯೆಯಲ್ಲಿರೋರು ಎಲ್ಲರೂ ಕೂಡ ಸುರಕ್ಷಿತವಾಗಿರ್ತಾರೆ, ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಅಂಥೇಳಿ ಬಾಗಿಲು ತೆಗಿತಾನೆ. ಅಷ್ಟರಲ್ಲಿ ರಾಮ ಮತ್ತು ಯಮನ ಮಾತು ಮುಗಿದಿರುತ್ತೆ, ಯಮ ಅಲ್ಲಿಂದ ಕಣ್ಮರೆ ಆಗ್ತಾನೆ. ಆದರೆ ಆಮೇಲೆ ವಿಚಾರಣೆ ನಡೆದಾಗ ರಾಮ ಹೇಳ್ತಾನೆ, ನಿನಗೆ ಶಿಕ್ಷೆ ಆಗಲೇಬೇಕು, ಯಾಕೆ ನಮ್ಮ ರಾಮ ಯಾರು, ಧರ್ಮೋ ವಿಗ್ರಹವಾನ್ ರಾಮ, ಅವನಿಗೆ ಧರ್ಮ ಈಗ ರಾಜಧರ್ಮ ಏನು ಹೇಳುತ್ತೆ, ಶಿಕ್ಷೆ ಕೊಡಬೇಕು ತಪ್ಪಿಸ್ತಸ್ತರಿಗೆ ಶಿಕ್ಷೆ ಕೊಡಲೇಬೇಕು ಅಂತ, ನೀನು ಶಿಕ್ಷೆ ಕೊಡಲೇಬೇಕು ಅಂತ. ಹಾಗು ವಸಿಷ್ಠರು ಹೇಳ್ತಾರೆ, ಕ್ಷತ್ರಿಯನ ಪಾಲಿಗೆ ರಾಜ್ಯದಿಂದ ಬಹಿಷ್ಕಾರ ಮಾಡೋದು ಕೂಡ ಮರಣಕ್ಕೆ ಸಮಾನ, ಹಾಗಾಗಿ ಮರಣದಂಡನೆಯ ಬದಲು ರಾಜ್ಯದಿಂದ ಹೊರಗೆ ಹಾಕಬೇಕು ಅಂತ ಹೇಳಿದಾಗ ಲಕ್ಷ್ಮಣ ಶಿರಸ ವಹಿಸಿ ಹೊರಟಾಗ ಕಣ್ಣಲ್ಲಿ ನೀರು. ಅವನಿಗೆ ಯಾವ ಕಾರಣಕ್ಕೆ ಕಣ್ಣಲ್ಲಿ ನೀರು, ರಾಮನಿಂದ ಬಿಟ್ಟು ಹೋಗಬೇಕು ಅಂತ, ಅಯೋಧ್ಯೆ ಪ್ರಿಯ ನಗರಿ ಅಯೋಧ್ಯೆಯನ್ನು ಬಿಟ್ಟು ಹೋಗಬೇಕು, ತಾಯಿ ಪತ್ನಿಯರನ್ನೆಲ್ಲ ಬಿಟ್ಟು ಹೋಗಬೇಕು, ಇದೆಲ್ಲಕ್ಕೋಸ್ಕರ ಬಿಟ್ಟು ರಾಥ ಪ್ರಿಯ ಪ್ರಾಣಪ್ರಿಯನಾದಂತ ರಾಮನನ್ನು ಬಿಟ್ಟು ಹೋಗಬೇಕು ಅನ್ನೋ ದುಃಖವ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾನೆ. ಯಾಕೆ ಅಂದರೆ ಲಕ್ಷ್ಮಣ ಉದ್ಗರಿಸ್ತಾನೆ, ರಾಮನ ಕಷ್ಟ ಬಂದಾಗ ಸೀತೆಯನ್ನು ಕದ್ಕೊಂಡು ಹೋದಾಗ ಆ ನೋವನ್ನು ಅವನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಲಕ್ಷ್ಮಣ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಾವು ನೆನ್ಪಿಟ್ಕೋಬೇಕು. ಹಾಗಾಗಿ ಲಕ್ಷ್ಮಣ ಹೇಳ್ತಾನೆ, ರಾಮನ ಕಷ್ಟ ಬಂದಾಗಲೆಲ್ಲ ನಾನು ಅವನ ಜೊತೆಗಿದ್ದೆ, ಈಗ ನನಗೆ ಬಹಿಷ್ಕಾರ ಆಜ್ಞೆ ಕೊಟ್ಟ ಮೇಲೆ ನಾನು ಬಿಟ್ಟು ಹೋದ್ಮೇಲೆ ರಾಮ ದುಃಖಿಸ್ತಾನೆ, ತಮ್ಮ ದೂರ ಆದ ಅಂತ ದುಃಖಿಸ್ತಾನೆ, ತಮ್ಮನೇ ಇಂಥ ಶಿಕ್ಷೆ ಕೊಡಬೇಕಾಯ್ತು ಬಂತಲ್ಲ, ಇಂಥಾರ ಲಕ್ಷ್ಮಣ ನನ್ನಿಂದ ದೂರ ಆದ್ನಲ್ಲ ಅಂತ ದುಃಖಿಸ್ತಾನೆ. ಆಗ ಒಂದು ಸಮಾಧಾನ ಮಾಡೋದು, ನಾನಿರೋದಿಲ್ವಲ್ಲ ಅಂತ ನನಗೆ ನೋವಾಗ್ತಾ ಇದೆ, ತನಗೆ ಕಷ್ಟ ಆಯಿತು ಅಂತ ನೋವಿಲ್ವೇ ಇಲ್ಲ, ತನಗಿಂಥ ಶಿಕ್ಷೆ ಬಂತಲ್ಲ, ಇಷ್ಟೆಲ್ಲ ಸೇವೆ ಮಾಡಿದವನು ಇಂಥ ಶಿಕ್ಷೆ ಕೊನೆಗೆ ಕೊಟ್ಬಿಟ್ನಲ್ಲ ರಾಮ ಅಂತ ಯಾವ ವ್ಯಥೆಯೂ ಆ ಲಕ್ಷ್ಮಣನ ಹೃದಯದಲ್ಲಿಲ್ಲ. ಇದೆಲ್ಲ ಎಂಥೆಂಥ ಬದುಕು ಆಲೋಚನೆ ಮಾಡಿ ನೋಡಿ, ಎಂಥೆಂಥ ಬದುಕಿದ್ರು ಲಕ್ಷ್ಮಣ ಭಾವಿಸ್ತಾ ಇರೋದು ಒಂದೇ ಕಾರಣ, ಅವನ ದುಃಖಕ್ಕೆ ಒಂದೇ ಕಾರಣ, ರಾಮ ಏನಾದರೂ ಈಗ ದುಃಖಿಸುವಾಗ ಅವನು ಸಮಾಧಾನ ಮಾಡೋಕೆ ನಾನಿರೋದಿಲ್ವಲ್ಲ, ನಾನೇ ಈಗ ದೂರ ಹೊಟ್ಟೋಗ್ತಾ ಇದ್ದಿಲ್ಲ, ರಾಮನಿಗೆ ಯಾರಪ್ಪ ಸಮಾಧಾನ ಮಾಡ್ತಾರೆ ಅಂತೇಳಿ ಲಕ್ಷ್ಮಣನ ಪರಿತ ಕಷ್ಟ ನೋವು. ಸಾಮಾನ್ಯವಾಗಿ ನಮ್ಮ ಆಲೋಚನೆಯಲ್ಲಿ ಹೇಗಿರುತ್ತೆ, ನನ್ನ ನೋವು ನನ್ನ ಕಷ್ಟ ನಂದು, ಆದರೆ ಈ ಸೋದರರು ಹೇಗೆ ಭಾವಿಸ್ತಾರೆ, ಅಯ್ಯೋ ಅವ್ರ ಕಷ್ಟ ಬಂದಾಗ ಏನು ಮಾಡ್ತಾರೆ, ಅವ್ರ ಕಷ್ಟಕ್ಕೆ ನಾನೇನು ಮಾಡ್ಬೋದು, ಭರತ ಕಷ್ಟಪಡ್ತಾನೆ ಅಂಥೇಳಿ ರಾಮ ವನದೇವಿಗೆ ಮುಳ್ಳನ್ ತೆಗಿ ಅಂತ ಹೇಳಿದ್ರು, ಭರತ ನಮ್ಗೆ ನೋವಾಗಬಾರ್ದು. ಇಲ್ಲಿ ಲಕ್ಷ್ಮಣ, ರಾಮನಿಗೆ ನೋವಾಗತ್ತಲ್ಲ, ಸಮಾಧಾನ ಮಾಡೋಕ್ಕೆ ನಾನಿರೋದಿಲ್ಲವಲ್ಲ, ಜೊತೆ ಕೊಡೋದಕ್ಕೆ ನಾನಿರೋದಿಲ್ಲವಲ್ಲ, ಕಷ್ಟದ ಸಂದರ್ಭದಲ್ಲಿ ಅಯ್ಯೋ ಎಂಥ ಕಷ್ಟ ಬಂದ್ಬಿಡ್ತು ಏನು ಮಾಡಲಿ ಅಂತ ಕಣ್ಣೀರಿರ್ತ. ಸೊ ಧನ್ಯ ಭರತ, ಧನ್ಯ ಲಕ್ಷ್ಮಣ, ಧನ್ಯ ಶ್ರೀರಾಮ, ಒಂದೊಂದು ಪಾತ್ರವೂ ಕೂಡ ರಾಮಾಯಣದಲ್ಲಿ ಧನ್ಯವೇ ಅಂತ ಶ್ರೀರಾಮ ಚರಿತೆಯನ್ನು ಕೇಳ್ತಾ ಇರುವಂತಹ ನಮ್ಮ ಜೀವನವು ಧನ್ಯವಾಗಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀರಾಮನ ಪದತಲದಲ್ಲೇ ಈ ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ, ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣ.